ನವರಾತ್ರಿ ವಿಶೇಷ. ಪ್ರತಿದಿನ ಗೆಸ್ಟ್ ಒಬ್ಬರು ಇರ್ತಾರೆ ಗುಡ್ ಮಾರ್ನಿಂಗ್ ಕರ್ನಾಡು ಕಾರ್ಯಕ್ರಮದಲ್ಲಿ. ಇವತ್ತು ದ ವೆರಿ ನಟ್ಕಟಿ, ನನಗೆ ಗಾಳಿಪಟ ಭಾವನಾನೇ ನೆನಪಾಗ್ತಿದ್ದಾರೆ. ಹಾಯ್ ಪಾವನಿ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್. ಅಂಡ್ ರಾಜ್ ಮ್ಯೂಸಿಕ್ ವೀಕ್ಷಕರಿಗೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ಸೊ ಪಾವನಿ ಅಂದ್ರೆ ಬೇಜಾರಾಗತ್ತಾ? ಬೇಜಾರಿಲ್ಲ, ಬಟ್ ಭಾವನಾ ಅನ್ನಿ ಸಾಕು. ಎಲ್ಲರಿಗೂ ಎಷ್ಟು ಆಕ್ಚುಲಿ ಇವತ್ತಿಗೂ ಐ ಆಮ್ ರಿಯಲಿ ಗ್ರೇಟ್ಫುಲ್. ಇವತ್ತಿಗೂ ಇಷ್ಟು ಫಿಲ್ಮ್ಸ್ ಮಾಡಿದ್ರು ಆ ಗಾಳಿಪಟ ಚಿತ್ರದಿಂದಾನೇ ರೆಕಗ್ನೈಸ್ ಮಾಡ್ತಾರೆ ಇದನ್ನ. ಅಂಡ್ ಇನ್ನ ಏನೋ ಇವನ್ ಚಿಕ್ಕ ಮಕ್ಕಳು ಫಿಲ್ಮ್ ಮಾಡ್ತಾರೆ. ಪಾವನಿ ಅಕ್ಕ, ಪಾವನಿ ಅಕ್ಕ ಅನ್ನಲ್ಲ, ಈ ಗಾಳಿಪಟ ಈ ನದಿಂದ ದಿಂತ. ಸೊ ಐ ಥಿಂಕ್ ಆ ರೆಕಗ್ನಿಷನ್ ಇಸ್ kind of still there, overwhelming. Yes, ಹಾಗೆ ಎಲ್ಲೇ ಒಂದ್ ಕಡೆ ಒಂದು ಸಂದರ್ಶನಕ್ಕಂತ ಹೋದಾಗ ಗಾಳಿಪಟ ಭಾವನಾ ಅಂತಾನೆ ಕರೀತಾರೆ. ಸೊ ದಟ್ ಇಸ್ ನೈಸ್. ಇಷ್ಟ ಆಗತ್ತಾ ಭಾವನೆಗೆ? ಕೆಲವು ಸತಿ ಇಷ್ಟ ಆಗುತ್ತೆ, ಕೆಲವು ಸತಿ ಇರಿಟೇಟ್ ಆಗುತ್ತೆ. ಇನ್ನೊಂದು ಬಿಗ್ ಧಮಾಕಾ ಕೊಡ್ಬೇಕು ನಾನು, ಅದನ್ನ ಮರ್ತ್ ಹೋಗಿ ಮುಂದಿನ ಸಿನಿಮಾ ನೆನಪಿಸ್ಕೊಳ್ಬೇಕು. ಓಕೆ, ಯೂಶಿ ನೀವು ಇಂಟರ್ವ್ಯೂಗೆ ಹೋದಾಗ ಆ ಪಾತ್ರ ಯಾಕೆ ಮಾಡಿದ್ರಿ, ಈ ಪಾತ್ರದ ಬಗ್ಗೆ ಹೇಳಿ, ಹಿಂಗ್ ಚೆನ್ನಾಗಿ ಕಾಣಿಸ್ತೀರಾ, ಹಂಗ್ ಡಾನ್ಸ್ ಮಾಡಿ ಅಂತೆಲ್ಲ ಹೇಳಿ ತಲೆ ತಿಂತಾರೆ. ಬಟ್ ನಮ್ದು ಅಂದ್ರೆ ಕ್ಯಾಶುವಲ್ ಆಗಿ ಚಿಟ್ ಚಾಟ್ ಆಗಿರುತ್ತೆ. ರೆಡಿ ನಾನು ಪಾಪ ಬಗ್ಗೆ ನೀವ್ ತಲೆ ತಿಂತೀರಾ ಅಂತ ಗ್ಯಾರಂಟಿ ಬರ್ತಾರೆ. So, how is that ready now? Good morning, Karunadu. Yeah, yeah. Very, very ready. Yes. Yes, she is ready. So, with this note, Super Agirovanta, songs break na thagote devi. Watch it. ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮ ನೋಡ್ತಿದ್ರೆ ಅಫ್ಕೋರ್ಸ್ ಪ್ರಿಟಿ ಗರ್ಲ್ ಭಾವನ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ವೆಲ್ ಭಾವನ ಅವರ ಯಾವುದೇ ಸೆಲೆಬ್ರಿಟಿ ಬಂದರೂ ಕೂಡ ನಾವು ಅವ್ರಿಗೆ ಫಸ್ಟ್ ಕೇಳೋದೇ ನಿಮ್ಮ ದಿನ ಹೆಂಗ್ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ. ಸೊ ನೀವು ಹೇಳಕ್ಕಿಂತ ಮುಂಚೆ ನಾವು ಸೆಗ್ಮೆಂಟ್ ಅನೌನ್ಸ್ ಮಾಡ್ಬಿಡ್ತೀವಿ. ಯೆಸ್, ಈಗ ಗುಡ್ ಮಾರ್ನಿಂಗ್ ಕರ್ನಾಡು ಕಾರ್ಯಕ್ರಮದಲ್ಲಿ ಸೆಲೆಬ್ರಿಟಿ ಮಾರ್ನಿಂಗ್ ಮಂತ್ರ. ಏನ್ ಇಮಿಟೇಷನ್? ಓಕೆ, ನಾವ್ ಹಂಗೆ ಸಿಂಕ್ ಮಾಡ್ಕೊಂಡಿದ್ವಿ, ಯಾಕಂದ್ರೆ ಎಷ್ಟು ಜನ ಗೆಸ್ಟ್ ಬರ್ತಾರೆ ಹೇಳ್ಕೊಟ್ಟಿದ್ರೆ. ಸೊ ಹೇಳಿ, ನಿಮ್ ದಿನ ಹೇಗ್ ಶುರು ಆಗುತ್ತೆ ಬೆಳಗ್ಗೆ? ಐ ಕಿಕ್ ಸ್ಟಾರ್ಟ್ ಮೈ ಡೇ ವಿತ್ ಲಾಟ್ ಆಫ್ ಪಾಸಿಟಿವ್ ಥಾಟ್ಸ್. ಮೊದಲನೇದಾಗಿ ಏನೋ ಥ್ಯಾಂಕ್ ಯು ಹೇಳ್ತೀನಿ, ಈ ಡೇ ನೋಡ್ತಾ ಇದ್ದೀನಿ ಅಂತ. ಐ ಥಿಂಕ್ ವಿ ಆರ್ ಆಲ್ ರಿಯಲಿ ಬ್ಲೆಸ್ಡ್, ನಮಗೆ ಇಷ್ಟು ಬ್ಯೂಟಿಫುಲ್ ಲೈಫ್ ಸಿಕ್ಕಿದೆ. ಸೊ ಐ ಥಿಂಕ್ ಫಸ್ಟ್ ದೇವ್ರಿಗೆ ಫೋಟೋ ನೋಡ್ಬಿಟ್ಟು ಥ್ಯಾಂಕ್ ಯು ಹೇಳ್ತೀನಿ. ವಿಚ್ ಇಸ್ ಯುವರ್ ಫೇವ್ರೇಟ್ ಗಾಡ್? ಹಂಗೇನಿಲ್ಲ ಫೇವ್ರೇಟ್ ಅಂತ, ಬಟ್ ನಾನು ತುಂಬಾ ಬಿಲೀವ್ ಮಾಡೋದು ಗಣೇಶ ಮತ್ತೆ ಸಾಯಿಬಾಬಾ. ಎಲ್ಲಾರ್ಗೂ ಇಲ್ಲ, ಇದ್ದ ತಕ್ಷಣ ಆಯಿಲ್ ಪೂಲಿಂಗ್ ಅಂತ ಒಂದು ಮಾಡ್ತೀನಿ. ಆಕ್ಚುಲಿ ಸ್ಟಾರ್ಟ್ ಮಾಡಿದಾಗ ತುಂಬಾನೇ ಇರಿಟೇಟ್ ಆಗ್ತಾ ಇತ್ತು, ಬಟ್ ಇವಾಗ ಮಾಡದೇ ಇರೋ ಕಾಲ. ಎಲ್ಲರಿಗೂ ಅದನ್ನೇ ಹೇಳ್ತೀನಿ, ನಿಮಗೂ ಹೇಳ್ತೀನಿ, ಜಸ್ಟ್ ಸಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಆಯಿಲ್ ಪೂಲಿಂಗ್ ಅಂತ ಮಾಡ್ತೀನಿ, ನೀವು ಗೂಗಲ್ ಮಾಡಿ ನೋಡ್ಬೋದು, ನೀವು ಮಾಡ್ಬೋದು ಅದನ್ನ. ಆಕ್ಚುಲಿ ಇಟ್ಸ್ ವೆರಿ ಗುಡ್. ಆಯಿಲ್ನ ಬಾಯಲ್ಲಿ ಇಟ್ಕೊಂಡು, ಎನಿ ಕುಕಿಂಗ್ ಆಯಿಲ್, ಸನ್ಫ್ಲವರ್ ಆಯಿಲ್, ವಾಟ್ ಎವರ್, ಹಂಗೆ ಮಾಡ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಮಾಡಿದ್ರು ಸಾಕು. ಜಸ್ಟ್ ಸ್ಪಿಟ್ ಇಟ್ ಔಟ್, ಬಟ್ ಕಮೋಡಲ್ಲೇ ಸ್ಪಿಟ್ ಔಟ್ ಮಾಡಿ, ಬಿಕಾಸ್ ನಿಮ್ ಬಾಡಿ ಟಾಕ್ಸಿನ್ ಎಲ್ಲ ತೆಗೆಯುತ್ತೆ, ಜಾ ಲೈನ್ ಶೇಪ್ ಬರುತ್ತೆ, ಓರಲ್ ಹೈಜೀನ್ಗೂ ತುಂಬ ಒಳ್ಳೇದು. ಸೊ ತುಂಬ ಅಡ್ವಾಂಟೇಜಸ್ ಇದೆ ಅದನ್ನ ಮಾಡಿದ್ರೆ. ಸ್ಟಾರ್ಟಿಂಗ್ ತುಂಬ ಕಷ್ಟ ಆಗುತ್ತೆ, ನನಗೂ ತುಂಬಾ ಇರಿಟೇಟ್ ಆಗ್ತಾ ಇತ್ತು, ಬಟ್ ಇವಾಗ ಅದಿಲ್ಲೇ ಆಗಲ್ಲ ನನಗೆ, ಮಾಡ್ಲೇಬೇಕು. ಓಕೆ, ಆನ್ ದಿಸ್ ನೋಟ್ ನೀವು ಆಯಿಲ್ ಪುಲಿಂಗ್ ಟ್ರೈ ಮಾಡಿ, ಅದಕ್ಕೆ ಅಂತಾನೆ ಸಾಂಗ್ಸ್ ಪ್ಲೇ ಮಾಡ್ತಾ ಇದೀವಿ. ಬ್ರೇಕ್ ನಿಮ್ಮೆಲ್ರಿಗೂ. ದ ವೆರಿ ಲವ್ಲಿ ಭಾವನಾ ಅವರು ನಮ್ಮ ಜೊತೆಗೆ ಇದ್ದಾರೆ. ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮ ನೋಡ್ತಾ ಇದೀರಾ. ಗುಡ್ ಮಾರ್ನಿಂಗ್. ಏನಾಗುತ್ತೆ ಗೊತ್ತಾ, ಪಾಪ ಗೆಸ್ಟ್ಗಳಿಗೆ ಬೆಳಗ್ಗೆ 8 ಗಂಟೆಗೆ ಫೋನ್ ಮಾಡಿ ಮಾಡಿ ಬನ್ನಿ ಮೇಡಮ್ ಲೈವ್ ಸ್ಟಾರ್ಟ್ ಆಗುತ್ತೆ ಅಂತ ಕರೀತಾ ಇರ್ತೀವಿ. ಸೊ ಬೆಳಗ್ಗೆನೆ ಎದ್ದು ಬರೋದು ಟಾರ್ಚರ ಇಷ್ಟನಾ? ಇಲ್ಲ ಇಲ್ಲ ಇಲ್ಲ, ಇಫ್ ಐ ಆಮ್ ವರ್ಕಿಂಗ್ ಬೆಳಗ್ಗೆ ಆಟೋಮೆಟಿಕ್ ಆಗಿ ಎದ್ಬಿಡ್ತೀನಿ, ಇಫ್ ಐ ಆಮ್ ನಾಟ್ ವರ್ಕಿಂಗ್ 9 ಗಂಟೆ ಆದ್ರೂ ಎಚ್ಚರ ಆಗಲ್ಲ ನಂಗೆ. ಸೊ ಇವತ್ತು ಇಟ್ ವಾಸ್ ಓಕೆ. 11 ಗಂಟೆನಾ? ಅದಕ್ಕೆ ಅಂದೇನೆ ಇವಳಿಗೆ 8 ಗಂಟೆ ಶೋ ಹಾಕಿರೋದು. ಈಗ ನಿಮ್ ಜರ್ನಿ ಬಗ್ಗೆ ನಾವ್ ಮಾತಾಡೋದಕ್ಕೆ ರೆಡಿ ಇದೀವಿ, ಬಟ್ ಕಾಲರು ಇದಾರೆ ಒಬ್ರು, ಅವ್ರು ನಿಮ್ ಜೊತೆ ಮಾತಾಡ್ಬೇಕಂತೆ. ವೆರಿ ಬಿಗ್ ಫ್ಯಾನ್ ಆಫ್ ಯು, ಕ್ರೇಜಿಯಸ್ಟ್ ಫ್ಯಾನ್ ಅಂತ. ಯಾರದು? ಬನ್ನಿ. ಹಲೋ ಹಲೋ, ಹಾಯ್ ಗುಡ್ ಮಾರ್ನಿಂಗ್. ಹಾಯ್ ಗುಡ್ ಮಾರ್ನಿಂಗ್. ಯಾರಿದು?
ನನ್ನ ಹೆಸರು ಸಪ್ನ ಅಂತ. ಸಪ್ನ, ಭಾವನಾ ಅವ್ರ ಇದಾರೆ ನಮ್ ಜೊತೆಗೆ. ನಾನು ಚೆನ್ನಾಗಿದ್ದೀನಿ. ವಿಶ್ ಯು ವೆರಿ ಹ್ಯಾಪಿ ದಸರಾ. ಥ್ಯಾಂಕ್ ಯು. ನಿಮಗೂ ಕೂಡ. ನಾನು ನಿಮ್ಮ ತುಂಬಾ ದೊಡ್ಡ ಫ್ಯಾನ್ ಮ್ಯಾಮ್. ನಾನು ಹೇಳಿದ ಬಿಗ್ ಫ್ಯಾನ್ ಅಂತ. ಥ್ಯಾಂಕ್ ಯು ಸ್ವಪ್ನ, ಥ್ಯಾಂಕ್ಸ್ ಅ ಲಾಟ್. ನಾನು ನಿಮ್ನ ಯಾವಾಗಲೂ ಜಿಮ್ ಅಲ್ಲಿ ಮೀಟ್ ಮಾಡ್ತೀನಿ. ಗೋಲ್ಡ್ ಜಿಮ್ ಬರ್ತದಲ್ವಾ ನೀವು? ಹೌದು. ಯು ದೇರ್? ಹೌದಾ? ನೆಕ್ಸ್ಟ್ ಟೈಮ್ ಮಾತಾಡ್ಸಿ ಹಾಗಾದ್ರೆ ಬಂದು ನನ್ನ. ನೆಕ್ಸ್ಟ್ ಟೈಮ್ ಮಾತಾಡ್ಸಿ ನನ್ನ ಬಂದು. ನಾನು ಬಂದು ಮಾತಾಡ್ತಿದ್ದೀನಿ ನಿಮ್ನ. ಐ ಡೋಂಟ್ ನಿಮ್ಗೆ ನೆನಪಿಲ್ವಾ? ಗೊತ್ತಾಗ್ಲಿಲ್ವಾ? ಸಿಂಧು. ಹಲೋ. Hey, oh Sindhu! Hi, Sindhu! Hi, babe! What's up? What's up? ಏನು ಬೆಳಗ್ ಬೆಳಗ್ಗೆ ಶೋಗ್ ಹೋಗಿದ್ದೀರಾ? ಹ್ಮ್, ಬೆಳಗ್ ಬೆಳಗ್ಗೆ ನೋಡು. ನಿನ್ ವಾಯ್ಸ್ ಕೇಳ್ಬೇಕಿತ್ತು, ಅದಕ್ಕೆ ಬಂದೆ ಅನ್ಸುತ್ತೆ. ನಿಮ್ಗೆ ಹ್ಯಾಪಿ ದಸರಾ. ಥ್ಯಾಂಕ್ ಯು. ನಿಮ್ಗೂ ಕೂಡ. ಆದಷ್ಟು ಬೇಗ ನಿಮ್ಮನ್ನು ಕರೆಸ್ತೀವಿ ಕಾರ್ಯಕ್ರಮಕ್ಕೆ. ಬನ್ನಿ ಪಾ ಬೆಳಗ್ ಬೆಳಗ್ಗೆ ಅಂತೆಲ್ಲ ಎಕ್ಸ್ಕ್ಯೂಸ್ ಮಾಡ್ಬಿಡಿ. ಇವಾಗ ಎದ್ದೇಳ್ತಾ ಇದಾರೆ ಅನ್ಸುತ್ತೆ. ನನ್ನ ಕಂಠ ನೋಡಿ ನೀವು ನನ್ನ ತಪ್ಪು ತಿಳ್ಕೊಂತಾ ಇದ್ದೀರಾ. ಬಟ್ ಎಷ್ಟು ವರ್ಷದಿಂದ ಗೊತ್ತು ಇವಾಗ ಭಾವನಾ ಅವರು ನಿಮಗೆ? ಹೌ ಮೆನಿ ಇಯರ್ಸ್ ನೌ? ನನಗೆ ಭಾವನಾ ಅವರು ಐ ಥಿಂಕ್ 13 ಇಯರ್ಸ್. ಹ್ಮ್, ಮೋರ್ ದನ್ ದಟ್. ಇನ್ನ ಜಾಸ್ತಿ. ನಾವು ಇಬ್ರು ಆಕ್ಟರ್ಸ್ ಆಗಿರ್ಲಿಲ್ಲ ಅವಾಗ. ಡಾನ್ಸ್ ಟೀಮ್ ಶಾಡೋಸ್ ಒನ್ ಅಂತ ಇದೆ, ಅದ್ರಲ್ಲಿ ನಾವು ಡಾನ್ಸ್ ಮಾಡ್ತಾ ಇದ್ವಿ. ಸೊ ಫಸ್ಟ್ ಟೈಮ್. ನಾನ್ ಆಕ್ಚುಲಿ ಸಿಂಧು ಸೀನಿಯರ್, ನಾನು ಮುಂಚೆನೇ ಜಾಯ್ನ್ ಆಗಿದೆ ಡಾನ್ಸ್ ಟೀಮ್ನ. ಸೊ ಫಸ್ಟ್ ಬಾಯ್ ಕಟ್ಟಲ್ಲೇ ಒಂದು ಹುಡುಗಿ ಎಂಟರ್ ಆದ್ಲು. ಯಾರಪ್ಪ ಇದು, ಸ್ಕೂಲ್ಗೆ ಹೋಗೋ ಹುಡುಗಿ ತರ ಇದೆಯಲ್ಲ ಅಂತ. ಸೊ ಯಾವಾಗ್ಲೂ ಹಾಗೆ ಕಾಣಿಸ್ತಾರೆ, ಯಾವಾಗ್ಲೂ ಹಾಗೆ ಕಾಣಿಸ್ತಾರೆ. ಕೂದ್ಲೊಂಚೂರು ಉದ್ದ ಆಗಿದೆ ಅಷ್ಟೇ. ಸೊ ಇವಾಗ ಭಾವನಾ ಅವರಿಗೆ ಸಿಂಧು ಅವ್ರು ಒಂದು ಕ್ವೆಶನ್ ಕೇಳ್ತಾರೆ. ಹಾ ಸಿಂಧು, ಬಿ ಗುಡ್ ಟು ಮೀ. ಓಕೆ, ಏನ್ ಕ್ವೆಶನ್ ಕೇಳಿ? ಹಾ ಸಿಂಧು ಅವ್ರು ಕೇಳ್ತಾರೆ. ಇಟ್ಸ್ ಓಕೆ, ಭಾವನಾ ಅವ್ರು ಹೇಳ್ದಂಗೆ ನಿಮ್ಗೆ ಈಗ ಗುಡ್ ಮಾರ್ನಿಂಗ್ ಆಗ್ತದೆ. ಎದ್ದೇಳಿ, ಎದ್ದೇಳ್ತಾ ಇದ್ದಾರೆ ಇವಾಗ. ಕಾಫಿ ಕುಡಿಯಿರಿ. ಥ್ಯಾಂಕ್ ಯು ಸೋ ಮಚ್ ಸಿಂಧು ಕಾಲ್ ಮಾಡೋದಕ್ಕೆ. ಬೈ ಬೈ ಸಿಂಧು. ವೆಲ್, ಎಷ್ಟೊಂದು ಜನಕ್ಕೆ ಸಿಂಧು ಸಿಂಧು ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ, ಅದೇ ನಮ್ ಲವಿನ್ ಮಂಡ್ಯ ಸಿಂಧು. ಸಿಂಧು ಲೋಕನಾಥ್, ಇವರಿಬ್ರು ಜಿಗರಿ ದೋಸ್ತ್ಗಳು. ಸೊ ಇನ್ನಷ್ಟು ಮಾತಾಡೋಣ. ನಿಮ್ಮ ಪರ್ಸನಲ್ ಲೈಫ್, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಓಕೆನಾ? ಡನ್. ಅಂಡ್ ನಿಮ್ಗೆ ಕ್ರೇಜಿ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಕ್ವೆಶನ್ಸ್ ಬರುತ್ತೆ ಅದನ್ನು ತಿಳ್ಕೊಬೇಕು ನಾವು. ಓಕೆ, ಅಂಡ್ ಬ್ರೇಕ್ ಸಿಕ್ಕದಾಗೆಲ್ಲ ಹೊರಗಡೆ ಹೋಗ್ತಾರಂತೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಡೆಫಿನೆಟ್ಲಿ ನಾವು ಗ್ಯಾಪ್ ಅಲ್ಲಿ ಹೋಗ್ಬಿಟ್ಟು ಬರೋಣ. ರಾಜ್ ಮ್ಯೂಸಿಕ್ ನ ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮ ನೋಡ್ತಿದ್ರೆ ಅಫ್ಕೋರ್ಸ್ ಲವ್ಲಿ ಗರ್ಲ್ ಭಾವನಾ ಅವ್ರು ಇವತ್ತು ನಮ್ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಇದಾರೆ. ಬೆಳಗ್ ಬೆಳಿಗ್ಗೆ ಕಷ್ಟ ಪಡ್ಕೊಂಡು ನಮ್ ಜೊತೆ ಬಂದಿದ್ದಾರೆ. ಲವ್ಲಿ ಗರ್ಲ್ಸ್ ಮಧ್ಯ ಇದ್ದೀನಿ ನಾನು. ಮಜಾ ಮಾಡ್ತಾ ಇದೀವಿ ಇನ್ ದ ಬ್ರೇಕ್ಸ್ ಎಸ್ಪೆಷಲಿ. ಥ್ಯಾಂಕ್ ಯು. ಭಾವನಾ ಅವ್ರು ಯಾವ ಊರವರು? ಎಲ್ಲರೂ ಇದೇ ಪ್ರಶ್ನೆ ಕೇಳ್ತಾ ಇರ್ತಾರೆ ನಂಗೆ. ಹೇ ಭಾವನಾ ಅವ್ರು ಮಂಗಳೂರವರ? ಈ ತರದೆಲ್ಲ ಕೇಳ್ತಾರೆ. ಟೆಲ್ ಮಿ. ನಾನ್ ಶಿವಮೊಗ, ಮಲ್ನಾಡ್ ಹುಡುಗಿ ನಾನು. ಮಲ್ನಾಡ್ ಸುದೀಪ್ ಸರ್ ಊರು. ಸ್ಟಮಕ್ ಬರ್ನಿಂಗ್ ಇಲ್ಲ ಒಬ್ರಿಗೆ ಆಗುತ್ತೆ. ಹಲೋ, ನಾನು ಸುದೀಪ್ ಸರ್ ಜೊತೆ ರಿಯಾಲಿಟಿ ಶೋಲೇ ಕೆಲಸ ಮಾಡಿದ್ದೀನಿ. ನೋ ಬರ್ಲಿನ್. ಓಕೆ, ಈಗ ನಾನು ಹೇಳಿದ್ನಲ್ಲ ಫೇಸ್ಬುಕ್ ಅಲ್ಲಿ ಕ್ರೇಜಿ ಕ್ರೇಜಿ ಪ್ರಶ್ನೆಗಳನ್ನು ಕೇಳಿದರೆ, ಟ್ವಿಟರ್ ಅಲ್ಲೂ ನಿಮ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ರೆ. ಕ್ವೆಶನ್ಸ್ ಕೇಳೋದು ಬೇಡ, ಅವರ ಮೆಮೊರೀಸ್ ನ ರೀಕಲೆಕ್ಟ್ ಮಾಡೋಣ ಸ್ಮಿತ. ಓ ಕರೆಕ್ಟ್ ಅಲ್ಲ, ಫೋಟೋಸ್ ತೋರಿಸೋಣ. ಎಸ್. ಸೊ ಈಗ ಸರ್ಪ್ರೈಸ್. ಈ ವಾಟ್ ಈ ಹಾರ್ಡ್ ಗಾಟ್ ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮದಲ್ಲಿ ಫೋಟೋ ಬೂತ್. What photos I should give you anyways? ಇಲ್ಲ ಇನ್ಸ್ಟಾನಲ್ಲಿ ತೆಗ್ದಿರ್ತೀರಾ? ವೆಲ್, ಡೋಂಟ್ ವರಿ, ನಿಮ್ ಫೇವ್ರೆಟ್ ಫೋಟೋಸ್ಗಳು ಅಂತ ನಾವ್ ಅನ್ಕೊಂಡಿದೀವಿ. ನಮಗೆ ಆ ಫೋಟೋಸ್ಗಳ ನೀವ್ ನೋಡಿದ ತಕ್ಷಣ ನಿಮ್ ಇನ್ಸ್ಟೆಂಟ್ ರಿಯಾಕ್ಷನ್ ಏನು ಹೇಳ್ಬೇಕು? ಡನ್. ನಮ್ಮೆಲ್ರಿಗೂ ಗೊತ್ತು, ಭಾವನಾ ಅವರು ತುಂಬಾ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ, ವೆರಿ ಗುಡ್ ಡ್ಯಾನ್ಸರ್ ಅಂತ. ಸೊ ಈ ಡ್ಯಾನ್ಸ್ ಗರ್ಲ್ ಬಗ್ಗೆ, ಡ್ಯಾನ್ಸರ್ ಬಗ್ಗೆ ರಾಗಿಣಿ, ಪ್ರಜ್ವಲ್ ದೇವರಾಜ್ ಅವ್ರ ವೈಫ್ ರಾಗಿಣಿ, ಬ್ಯೂಟಿಫುಲ್ ಡಾನ್ಸರ್, ಕಥಕ್ ಡಾನ್ಸರ್ ಅವರು. ನಾನು ಭರತನಾಟ್ಯಂ ಡಾನ್ಸರು. ಸೊ ಇದು ಅದನ್ನು ಆ್ಯಕ್ಚುಲಿ ಅವ್ರೊಂದು ವರ್ಕ್ಶಾಪ್ ಮಾಡಿದ್ರು ಅವ್ರ ಡಾನ್ಸ್ ಕ್ಲಾಸಲ್ಲಿ, ಡಾನ್ಸ್ ಸ್ಟುಡಿಯೋನಲ್ಲಿ. ಆ್ಯಂಡ್ ಅದನ್ನು ಕಲಿಯಕ್ಕೆ ನಾನು ಹೋಗಿದ್ದೆ ಅವ್ರ ಜೊತೆ. ಸೊ ಯಾ, ಇಟ್ ವಾಸ್ ಗ್ರೇಟ್. ಪ್ರತಿದಿನ ಏನೋ ಒಂದು ವರ್ಕ್ಶಾಪ್ ಮಾಡ್ತಾನೇ ಇರ್ತಾರೆ ಅವರು. ಯಾ, ಸೊ ಬಟ್
ಅಕಸ್ಮಾತ್ ಆದ್ರೆ ದಿನಾನು ಹೋಗ್ತೀನಿ ನಾನು ಅಷ್ಟು ಮೋರ್ ದೆನ್ ಶಿ ಬೀಂಗ್ ಅ ಗುಡ್ ಡಾನ್ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ಸಿಕ್ಕಾಪಡೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದೊಂದು ನನಗೆ ಆಗಲ್ಲ, ನಂಗೆ ಹೇಳ್ಕೊಡಕ್ ಆಗದೇ ಇಲ್ಲ ನಂಗೆ. ಸೊ ಐ ಥಿಂಕ್ ಯಾ ದಟ್ ಇಸ್ ದ ಫೋಟೋ. ಓಕೆ, ನೆಕ್ಸ್ಟ್ ಫೋಟೋ. ಸೂಪರ್. ನಿಮ್ಗೆ ಗೊತ್ತಲ್ಲ, ಭಾವನ ಅವರು ಡ್ಯಾನ್ಸ್ ಸ್ಟುಡಿಯೋ ಕೂಡ ಓಪನ್ ಮಾಡಿದ್ದಾರೆ. ಐ ಥಿಂಕ್ 4th ಇಯರ್ ಆನಿವರ್ಸರಿನೂ ಸೆಲೆಬ್ರೇಟ್ ಮಾಡಿದ್ರಿ. ಶ್ಯಾಡೋಸ್ ಝೋನ್ ಅಲ್ಲ, ಶ್ಯಾಡೋಸ್ 1. ಓಕೆ, ಈ ಫೋಟೋ ಬಗ್ಗೆ ಏನ್ ಹೇಳ್ತೀರಾ? ಸೊ ಅದೇ ಶ್ಯಾಡೋಸ್ 1 ಡಾನ್ಸ್ ನಂದು ನನ್ನ ಫ್ರೆಂಡ್ದು ಇಬ್ಬರದು ಆ್ಯಕ್ಚುಲಿ ಅದು. ಸೊ 4th ಇಯರ್ ಆ್ಯನ್ಯುವಲ್ ಡೇ ಸೆಲೆಬ್ರೇಟ್ ಮಾಡಿದಾಗ ವಿ ಅದು ನನ್ನ ಪರ್ಫಾರ್ಮೆನ್ಸ್ಗೆ ಅದೊಂದು ಪ್ರೋಮೋ ಫೋಟೋ. ಲೈಕ್ ಫೇವರೇಟ್ ಫೋಟೋ. ನನ್ನ ಫೇವರೇಟ್ ಫೋಟೋ, ನನಗೆ ಭಯ ಆ್ಯಕ್ಚುಲಿ ನಾಯಿಗಳನ್ನು ಕಂಡ್ರೆ ನೋಡಿಬೇಕು ಅಂತಲೇ ಅವಳು. ನನ್ನ ಫೇವರೇಟ್ ಇಸ್ ನಾಟ್ ದೇರ್ ಎನಿಮೋರ್. ಓ, ಐ ಆಮ್ ಸೋ ಸಾರಿ. ಸೊ ವಾಸ್ ಹಿ ಯುವರ್ ಫಸ್ಟ್ ಡಾಗ್? ನೋ ನೋ ನೋ, ನಾನು ಚಿಕ್ಕವಳಿಂದ ಯುನೋ ಡಾಗ್ ಲವರು. ಸೊ ನಮ್ಮ ಮನೇಲಿ ಎಲ್ಲರಿಗೂ ನಾಯಿಗಳಂದ್ರೆ ತುಂಬ ಇಷ್ಟ. ಸೊ ಇವನು ಹೋಗಾದ್ಮೇಲೆ ವಿ ವರ್ ಲೈಕ್ ನೋ, ಸಾಕಪ್ಪ ಇನ್ ನಾಯಿಗಳು ತರೋದು ಬೇಡ, ಅಟ್ಯಾಚ್ಮೆಂಟು ಬೇಡ, ಏನು ಬೇಡ ಅಂತ. ಭೀಮಾ ಅಂತ ಅವನ ಹೆಸರಿದ್ದು. ನೈಸ್ ನೇಮ್. ಸೋ ಯಾ, ಪಾಪ. ಎನಿವೇಸ್, ನೋ ಪ್ರಾಬ್ಲಮ್. ಸೊ ವಾಪಸ್ ಬಂದ್ಮೇಲೆ ಇನ್ನಷ್ಟು ಮಾತುಕತೆ. ಏನೋ ಹೇಳ್ತಿದ್ರಿ ಅಲ್ವಾ, ಡಾನ್ಸ್ ಇಸ್ ಮೈ ಫಸ್ಟ್ ಪ್ಯಾಷನ್ ಅಂತ. Dance has always been my first passion. Yeah. But ivaga acting bage jaasti gamana kodtidare Bhavana avaru. Dance class ke avaga avaga barade illa ante yaro obru complain martidare. Avaru yaru ella heltivi vapas bandmele. Okay na, nivu guess maadtare dance teacher bage nanu maatadtare. Avaru nijjavalu baita irtare nanage phone maadi. Iri iri adanna helana. Adike ivu sakka danger appa ivaru. Ee homework madkon bididare. Okay, so adike songs ready agide. Watch it. ಗುಡ್ ಮಾರ್ನಿಂಗ್ ಕರ್ನಾಡು. ಸೊ ಇವತ್ತು ಬೆಳಗ್ಗೆ ನಾನು ನಿಮ್ಮ ಜೊತೆ ಇದ್ದೀನಿ, ಬ್ಯೂಟಿಫುಲ್ ಗರ್ಲ್ಸ್ ಜೊತೆ ಇದ್ದೀನಿ. ಆ್ಯಂಡ್ ಅವಾಗ ತಾನೇ ಕೇಳ್ತಾ ಇದ್ರು ನೀವು ನಿಮ್ಮ ಡೇನ ಹೆಂಗೆ ಸ್ಟಾರ್ಟ್ ಮಾಡ್ತೀರ ಅಂತ. ಇದ್ರಕ್ಕಿನ್ನ ಹೆಂಗೆ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ ಸರ್? ನಾ ಹ್ಯಾವಿಂಗ್ ಸೋ ಮಚ್ ಫನ್. ಥ್ಯಾಂಕ್ ಯು. ತುಂಬಾ ಡೇಂಜರು ಕೂಡ, ಅದೇ ಟೆನ್ಷನ್ ಆಗ್ತಿದೆ ನೆಕ್ಸ್ಟ್ ಏನ್ ಬರುತ್ತಪ್ಪ, ಏನ್ ತೆಗಿತಾರೆ ಅಂತ ಟೆನ್ಷನ್ ಆಗ್ತದೆ. ಅವ್ರು ಹೇಳಿದ ತಕ್ಷಣ ನನಗೆ ಎಕ್ಸೈಟ್ಮೆಂಟ್ ಅಂತದ್ದು ಏನಾಗಿತ್ತು ಆ ಡಾನ್ಸ್ ಕ್ಲಾಸ್ ಅಲ್ಲಿ ಅಂತ. ಅಲ್ಲಿ ಇಲ್ಲ ಇಲ್ಲ, ಅವರೊಬ್ರು ಡಾನ್ಸ್ ಟೀಚರ್ ಇದ್ದಾರೆ, ಐ ತಿಂಕ್ ನಿಮ್ಮ ಭರತನಾಟ್ಯಂ. ಭವಾನಿ ರಾಮನಾಥ್ ಮ್ಯಾಮ್. ಅವ್ರು ಹೇಳ್ತಾ ಇದ್ರು ಅವಳಿಗೆ ಇವಾಗ ಫಿಲಮ್ ಅಲ್ಲಿ ಹಾಡೋದು ಕುಣಿಯೋದೇ ತುಂಬಾ ಇಷ್ಟ ಆಗ್ಬಿಟ್ಟಿದೆ, ಡಾನ್ಸ್ ಕ್ಲಾಸ್ಗೆ ಬಂದು ನನ್ನ ಜೊತೆ ಕುಣಿತಾನೆ ಇಲ್ಲ ಅಂತ ಹೇಳಿ ಪಾಪ. ಇಲ್ಲ ಪಾಪ, ಅವ್ರು ಅಕ್ಷಿ ಎವ್ರಿ ಟೈಮ್ ಫೋನ್ ಮಾಡ್ತಾರೆ, ತಿಂಗಳಿಗೆ ಒಂದ್ಸತಿ ಆದ್ರೂ ಯಾಕೆ ಬರ್ತಿಲ್ಲ ನೀನು ಡಾನ್ಸ್ ಕ್ಲಾಸ್ಗೆ, ಬಿಡಬಾರ್ದು ಹಂಗೆ ಅಂತ ಹೇಳ್ತಿರ್ತಾರೆ. ನನಗೂ ಇಷ್ಟ ಡಾನ್ಸ್ ಮಾಡೋಕ್ಕೆ, ಬಟ್ ಸೀರಿಯಸ್ಲಿ ಟೈಮೇ ಸಿಗ್ತಾ ಇಲ್ಲ ನನಗೆ, ರಿಯಲಿ ರಿಯಲಿ ಬ್ಯುಸಿ. ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಾ ಡಾನ್ಸ್? ನಾನು ಚಿಕ್ಕೋಳಿಂದ, ಐ ಥಿಂಕ್ ಫ್ರಮ್ ದ ಏಜ್ ಆಫ್ 6 ಅರಂಗೇಟ್ರಂ ವಿದ್ವತ್ ಎಲ್ಲ ಮುಗಿಸಿದ್ದೀನಿ. ಸೊ ಅಷ್ಟೊಂದೆಲ್ಲ ಆದ್ಮೇಲೆ ಇಷ್ಟೊಂದು ಕಲ್ತಾದ್ಮೇಲೆ ಹೋಗ್ತಾ ಇಲ್ಲ ಪ್ರಾಕ್ಟೀಸ್ಗೆ ಅಂತ, ಅದು ನನಗೂ ಇದೆ. ನನಗೆ ಇನ್ನೊಂದೇನು ಗೊತ್ತಾ, ಈ ಡಾನ್ಸಸ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರಿಗೊಂಥರ ಹುಚ್ಚು ಪ್ಯಾಷನ್. ಒಂದು ಡಾನ್ಸ್ ಫಾರ್ಮ್ ಮುಗಿಸಾದ್ಮೇಲೆ ಮತ್ತೊಂದು ಡಾನ್ಸ್ ಫಾರ್ಮ್ ಕಲಿಬೇಕು ಅನ್ನೋ ಕ್ರೇಜಿ ಜನನೂ ಇರ್ತಾರೆ. ನೋ, ಐ ಥಿಂಕ್ ನನಗೆ ಭರತನಾಟ್ಯಂ ಆ್ಯಂಡ್ ವೆಸ್ಟರ್ನ್ ಅದೆರಡೇ ಇರೋದು. ನಾನು ತುಂಬ ಟ್ರೈ ಮಾಡಿದೆ, ನಾನು ಕಥಕ್ ಕಲಿಬೇಕು ಅಂತ ಟ್ರೈ ಮಾಡಿದೆ, ಜಾಸ್ ಕಲಿಬೇಕು ಅಂತ ಟ್ರೈ ಮಾಡಿದೆ, ಸಾಲ್ಸಾ ಕಲಿಬೇಕು, ಹಿಪ್ ಹಾಪ್ ಕಲಿಬೇಕು ಅಂತ ಹೋದೆ, ಬೆಲ್ಲಿ ಡಾನ್ಸಿಂಗು ಎಲ್ಲ ಸ್ಟಾರ್ಟಿಂಗ್ ಒಂದು ಫಸ್ಟ್ ಇದ್ರ ಮುಗಿಸ್ ಬೇಸಿಕ್ಸ್ ಎಲ್ಲ ಮುಗಿಸಿದ್ದೀನಿ ಎಲ್ಲಾದ್ರದ್ದು, ಬಟ್ ಅದನ್ನು ರೆಸ್ಯೂಮ್ ಮಾಡಬೇಕು ಅಂತ ನಿಜವಾಗ್ಲೂ ಎಲ್ಲ ಫಾರ್ಮ್ ಆಫ್ ಡಾನ್ಸ್ ಬರುತ್ತೆ ಅವಳಿಗೆ. ಅಯ್ಯೋ ಜೋಕ್ ಮಾಡ್ತಿದ್ದಾಳೆ ಅವಳು, ಬೇಸಿಕಲಿ ನನಗೆ ಡಾನ್ಸ್ ಮಾಡಕ್ ಬರಲ್ಲ ಅಂತ ಆಡ್ಕೊಳ್ತಾ ಇರೋದು. ಎನಿವೇಸ್, ಇವಾಗ ನಿಮ್ ಜರ್ನಿ ಬಗ್ಗೆ ಕೇಳ್ಬೇಕು ಅಂದ್ರೆ ನೀವು ಬಂದ 11 ವರ್ಷ ಆಗೇ ಹೋಯ್ತಲ್ವಾ ಇಂಡಸ್ಟ್ರಿಗೆ. ಸೊ ಅಲ್ಲಿ ತನಕ ಇಲ್ಲಿವರೆಗೂ ಇಂಡಸ್ಟ್ರಿ ಚೆನ್ನಾಗಿತ್ತು ಅಥವಾ ಸಾಕಾಗೋಯ್ತು ಅನ್ನಿಸ್ತಾ ಭಾವನೆಗೆ? ಐ ಥಿಂಕ್ ಎಲ್ಲರಿಗೂ ಒಂದು ಪಾಯಿಂಟ್ ಬರುತ್ತೆ, ಅಯ್ಯೋ ಸಾಕು ಇನ್ನೇನು ಮಾಡೋದು ಅಂತ. ಬಟ್ ಅಯ್ಯೋ, ಹರಿಕೃಷ್ಣ ಸರ್ ಒಂದ್ಸತಿ ನನ್ಗೆ ಹೇಳಿದ್ರು, ಒಂದ್ಸತಿ ಬಣ್ಣ ಹಚ್ಚಿದ್ಮೇಲೆ ಅದನ್ನ ತೆಗೆಯಕ್ಕಾಗಲ್ಲ ಅಮ್ಮ ಅಂತ ಅಂದ್ರು. ವಾಟ್ ಅ ಲೈನ್ ಐ ನೋ, ಬಟ್ ದಟ್ ಇಸ್ ಟ್ರೂ. ಒಂದ್ ಸ್ವಲ್ಪ ಯುನೋ ಸಮಟೈಮ್ಸ್ ವೆನ್ ಥಿಂಗ್ಸ್ ಆರ್ ನಾಟ್ ಗೋಯಿಂಗ್ ಯುವರ್ ವೇ, ಸಾಕು ಯುನೋ ಎನಫ್ ಅನ್ಸುತ್ತೆ. ಬಟ್ 2 days ಅಲ್ಲಿ ರೆಡಿ ಆಗ್ಬಿಡ್ತೀನಿ ಮತ್ತೆ ನಾನು. ಅದೇ 2 days ಪುಕೆಟ್ಗೆ ಥೈಲ್ಯಾಂಡ್ಗೆ ಹೋಗ್ಬಿಡ್ತಾರೆ, ನೋಡಿದೀರಾ ಇನ್ಸ್ಟಾ, ನೀವು ಸ್ಟಾಕ್ ಮಾಡ್ತಾ ಇದ್ದೀರಾ ಇನ್ಸ್ಟಾ, ನನಗೆ ನನ್ನ ಫ್ರೆಂಡ್ಸ್ ಸ್ಟಾಕ್ ಮಾಡ್ತಾ ಇದ್ದಾರೆ. ಓಕೆ, ಎನಿವೇಸ್ ವಾಪಸ್ ಬಂದ್ಮೇಲೆ ಭಾವನಾ ಅವರ ಡ್ರೀಮ್ ಬಾಯ್ ಹೇಗಿರಬೇಕು? ಅವಾಗ ಅವಾಗ ಒಂದು ಹುಡುಗ ಅವ್ರ ಕನಸಲ್ಲಿ ಬಂದು ಅವ್ರ ತಲೆ ತಿಂತಾ ಇರ್ತಾರಂತೆ. ಸೊ ಯಾರ ಬಗ್ಗೆ? ಹಾ, ಆಕ್ರಶ್ ಬಗ್ಗೆ ಕೂಡ ಹೇಳೋಣ. ಸುಮ್ಮನೆ ಅವಾಗಿಂದ ಓಕೆ, ಸಾಂಗ್ ಬ್ರೇಕ್ ಅಲ್ಲ. ಇವರನ್ನ ಅಲ್ಲ, ನಮ್ಮ ದಿಸ್ ಗರ್ಲ್ಸ್ ಆರ್ ವೆರಿ ಡೇಂಜರಸ್, ಇವರನ್ನ ನಂಬೇಡಿ. ಭಾವನಾ ನೀವೇ ತಾನೇ ಹೇಳಿದ್ದು, ಬ್ರೇಕ್ ಅಲ್ಲಿ ನೀವೇ ತಾನೇ ಹೇಳಿದ್ದು. ಅಲ್ಲ, ಗಾಳಿ ಪಟ ಪಾಪಿಗಿಂತ ಅಂತೂ ನಾವು ಡೇಂಜರಸ್ ಅಲ್ವೇ ಅಲ್ಲಪ್ಪ. ಓಕೆ, ಈಗ ಅದಕ್ಕೆ ಸಾಂಗ್ಸ್ ಪ್ಲೇ ಮಾಡ್ತಾ ಇದೀವಿ. ವಾಚ್ ಇಟ್. ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ. ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮ ನೋಡ್ತಿದ್ರೆ ಅಫ್ಕೋರ್ಸ್ ವೆರಿ ಪ್ರಿಟಿ ಗರ್ಲ್, ಲವ್ಲಿ ಗರ್ಲ್ ಭಾವನಾ ಅವರು ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ವೆಲ್, ನಮಗೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಬಂದಿದೆ, ನೀವು 24/7 ಆನ್ಲೈನ್ ಅಲ್ಲಿ ಇರ್ತೀರಂತೆ. ಇಲ್ಲಪ್ಪ, ನಾಟ್ 24/7, 24/7
ಇನ್ನೊಂದು ಏನ್ ಗೊತ್ತಾ, ಇವಾಗ ಫೋನ್ಸ್ಗಳಲ್ಲಿ ದಿನಕ್ಕೆ ಸೋಷಿಯಲ್ ಮೀಡಿಯಾನ ಎಷ್ಟು ಸರ್ತಿ ಯೂಸ್ ಮಾಡ್ತೀವಿ, ಎಷ್ಟು ಅವರ್ ಯೂಸ್ ಮಾಡ್ತೀವಿ ಅಂತ ಟ್ರ್ಯಾಪ್ ಮಾಡೋದಕ್ಕೆ ಒಂದೊಂದು ಆಪ್ ಎಲ್ಲ ಬಂದಿದೆಯಲ್ಲ, ಅದನ್ನೇ ಯೂಸ್ ಮಾಡ್ತೀರಾ? ಹೌದಾ, ಆಕ್ಚುಲಿ ನೀವು ಇನ್ಸ್ಟಾಗ್ರಾಮ್ ಎಷ್ಟೊತ್ತು ಯೂಸ್ ಮಾಡ್ತೀರಾ, ಫೇಸ್ಬುಕ್ ಎಷ್ಟೊತ್ತು ಯೂಸ್ ಮಾಡ್ತೀರಾ, ಬೇಸಿಕಲಿ ಸೋಷಿಯಲ್ ಮೀಡಿಯಾ ಎಷ್ಟೊತ್ತು ಯೂಸ್ ಮಾಡ್ತೀರಾ ಅಂತ ನಿಮ್ ಫೋನೇ ನಿಮ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಅಷ್ಟೊಂದು ಯೂಸ್ ಮಾಡಲ್ಲ ನಾನು, ಅಟ್ಲೀಸ್ಟ್ ವೆನ್ ಐಮ್ ವರ್ಕಿಂಗ್ ತೋ ಫೋನ್ ಕಡೆ ಗಮನನೇ ಹೋಗಲ್ಲ ನನಗೆ, ಸುಮ್ನೆ ಟೈಮ್ ಪಾಸ್ಗೆ ಯಾವಾಗ ಬೋರ್ ಆಗ್ತದ. ಬೇಸಿಕಲಿ ಯುವರ್ ಫೋನ್ ಪರ್ಸನ್ ಅಲ್ವಾ? ಏನಿದು ನನ್ ಗೊತ್ತಾಗಬೇಕಲ್ಲಪ್ಪ. ಫೇಸ್ಬುಕ್ ಪ್ರಶ್ನೆ. ಸೊ ತುಂಬಾ ಜನ ನಿಮ್ಮ ಫ್ಯಾನ್ಸ್, ನಿಮ್ಮ ಫಾಲೋವರ್ಸ್ ಫೇಸ್ಬುಕ್ ಅಲ್ಲಿ ನೀವು ಬರ್ತಿದ್ದೀರಾ ಅಂತ ಪೋಸ್ಟ್ ಆದ ತಕ್ಷಣ ತುಂಬಾ ಜನ ಕ್ವೆಶನ್ಸ್ ಶೂಟ್ ಔಟ್ ಮಾಡಿದ್ದಾರೆ, ಟ್ವಿಟರ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು. ಓಕೆ, ನಾಯಕ್ ಅವ್ರು ಕೇಳ್ತಿದ್ದಾರೆ, ಮೇಡಮ್ ನಾನು ನಿಮ್ಮ ದೊಡ್ಡ ಫ್ಯಾನ್, ಮೇಡಮ್ ನಿಮ್ಮ ನೆಕ್ಸ್ಟ್ ಮೂವಿ ಯಾವ್ದು, ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ. ರೀಸೆಂಟ್ ಆಗಿ ಒಂದು ಹಿಂದಿ ಫಿಲಮ್ ಮಾಡಿದೆ, ಅದು ರಿಲೀಸ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಮಂತ್ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ನನ್ನ ಕನ್ನಡ ಫಿಲಮ್ದು. ಐ ಥಿಂಕ್ ನಾನು ಅದನ್ನು ನಾನು ಅನೌನ್ಸ್ ಮಾಡಲ್ಲ, ಐ ಥಿಂಕ್ ಐ ವಾಂಟ್ ದ ಟೀಮ್ ಆ್ಯಂಡ್ ಡಿರೆಕ್ಟರ್ ಟು ಅನೌನ್ಸ್. ಬಟ್ ಡೆಫಿನೆಟ್ ಆಗಿ ತುಂಬ ಒಳ್ಳೆ ಚಿತ್ರ, ನಾನು ಅದಕ್ಕೋಸ್ಕರ ಕಾತುರದಿಂದ ಕಾಯ್ತಾ ಇದ್ದೀನಿ. ತುಂಬಾ ವರ್ಕ್ಶಾಪ್ಸ್ ಮಾಡ್ತಾ ಇದ್ದೀವಿ, ಎಲ್ಲ ಕ್ಯಾರೆಕ್ಟರ್ ಡೆವಲಪ್ಮೆಂಟು ಅದು ಇದು, ಐ ರಿಯಲಿ ವಾಂಟ್ ಇಟ್. ಸೊ ಡೆಫಿನೆಟ್ಲಿ ನೀವಂತೂ ಡಿಸಪಾಯಿಂಟ್ ಆಗಲ್ಲ. ಆಲ್ ದ ಬೆಸ್ಟ್ ಫಾರ್ ದ ಹೋಲ್ ಟೀಮ್. ಥ್ಯಾಂಕ್ ಯು. ನೆಕ್ಸ್ಟ್, UPS ಟೀಮ್ ಹುಡುಗರು ಕೇಳ್ತಿದ್ದಾರೆ, ಪ್ರಜಾಕೀಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಕ್ಕ ಅಂತ ಕೇಳ್ತಿದ್ದಾರೆ. ಉಪ್ಪಿ ಕೇಳೋ ಪ್ರಶ್ನೆನ ಭಾವನಾ ಅವರು ಕೇಳ್ತಾ ಇದಾರೆ. ಹೋಗ್ಲಿ, ನಾನು ಒಂದ್ ಸ್ವಲ್ಪ ದೂರನೇ ಇರ್ತೀನಿ, ಪ್ರಜಾಕೀಯ ಅಲ್ಲ ನನಗೆ ಅರ್ಥನೂ ಆಗಲ್ಲ. ಸೊ ಐ ಡೋಂಟ್ ನೋ, ನೋ ಕಮೆಂಟ್ಸ್. ಯಾ, ಸಾರಿ. ಸರಿ, ಟ್ವಿಟರ್ ಅಲ್ಲೂ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ, ನನಗೆ ಹೆಂಗ್ ಡೌಟ್ ಇತ್ತು ಅವ್ರಿಗೂ ಹಂಗೆ ಡೌಟ್ ಇದೆ. ನಿಮ್ ಊರು ಯಾವ್ದು ಅಂತ ಸುಶೀಲ್ ಹೇಳಿದ್ದಾರೆ. ಸುಶೀಲ್ ಅವರೇ, ನಾನು ಊರು ಶಿವಮೊಗ್ಗ, ನಾನು ಮಲ್ನಾಡು ಹುಡುಗಿ. ಅವರು ಭದ್ರಾವತಿ ಅವರಂತೆ, ಒಳ್ಳೆ ಫಿಕ್ಸ್ ಅಲ್ಲೇ ಪಕ್ಕ ಪಕ್ಕದವರು. ಹಾಗೆ ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಸುದೀಪ್ ಸರ್ ಜೊತೆ ಯಾವಾಗ ಮೂವಿ ಮಾಡ್ತೀರಾ ಅಂತ ಕೇಳ್ತಾ ಇದಾರೆ ಟ್ವಿಟರ್. ನಾನು ವೇಟ್ ಮಾಡ್ತಾ ಇದೀನಿ ಅದು ಯಾವಾಗ ಆ ಟೈಮ್ ಕೂಡ ಬರುತ್ತೆ ಅಂತ. ಐ ರಿಯಲಿ ವಾಂಟ್ ಟು ಡು ಅ ಫಿಲ್ಮ್ ವಿತ್ ಹಿಮ್. ನಾನು ಚಿಕ್ಕೋಳಿಂದ ಅವ್ರ ಫ್ಯಾನ್, ನಾನು ಅವ್ರ ಹುಚ್ಚ ಫಿಲ್ಮ್ ನೋಡಿದ್ದೆ. ನಾನು ಅವಾಗವಾಗ ರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು ಫಿಲಮ್ಸ್ ನೋಡೋಕ್ಕೆ, ಆ್ಯಂಡ್ ಹುಚ್ಚ ಫಿಲಮ್ ನೋಡಿದ್ದೆ ನಾನು. ಆ್ಯಂಡ್ ಅವ್ರ ಉಸಿರೆ ಉಸಿರೆ ಹಾಡಂತೂ ಅವಾಗಂತೂ ನಾನು ಎಷ್ಟು ಕೇಳ್ತಾ ಇದ್ನೋ ಗೊತ್ತಿಲ್ಲ ನನಗೆ. ಸೊ ಐ ರಿಯಲಿ ವಾಂಟ್ ಟು ಡು ಅ ಫಿಲಮ್. ಬಟ್ ಈ ಪ್ರಶ್ನೆ ಕೇಳಬೇಕೋ ಬೇಡವೋ ಅನ್ನಿಸ್ತಾ ಇದೆ ನನಗೆ. ಬಟ್ ಆದರೂ ಡೇಂಜರಸ್ ಆಗಿದ್ರೆ ಕೇಳಬೇಡಿ, ನೀವು ಯಾಕೆ ಓಡ ಬಾಲಿವುಡ್ ಅಲ್ಲಿ ಕಾಸ್ಟಿಂಗ್ ಕೌಚ್ ಬಗ್ಗೆ ಕೇಳಿರ್ತೀರ. ಸೊ ಯಾರೊಬ್ರು ಕೇಳ್ತಿದ್ರೆ, ನಿಮ್ಗೆ ಯಾರಾದ್ರೂ ಯಾವತ್ತಾದ್ರೂ ಡೈರೆಕ್ಟರ್ ಆಗ್ಲಿ ಅಥವಾ ನಿರ್ಮಾಪಕರಾಗ್ಲಿ ಮಿಸ್ಬಿಹೇವ್ ಮಾಡಿದಾರ ಅಂತ ಕೇಳ್ತಾರೆ. ಸಿ, ಫಿಲಮ್ ಇಂಡಸ್ಟ್ರಿನಲ್ಲಿ, ಬಾಲಿವುಡ್ ಅಂತ ಅಲ್ಲ, ನಾರ್ ಫಿಲಮ್ ಇಂಡಸ್ಟ್ರಿ ಅಂತ ಅಲ್ಲ, ಎಲ್ಲಾ ಕಡೆ ಈ ತರದ್ ನಡೆಯುತ್ತೆ. ಹಾಸ್ಪಿಟಲ್ಸ್ ಆಗ್ಬೋದು, ಕಾಲೇಜ್ ಆಗ್ಬೋದು, IT ಕಂಪನಿ ಆಗ್ಬೋದು, ಎಲ್ಲಾ ಕಡೆ ಇದು ನಡ್ದೇ ನಡೆಯುತ್ತೆ. ನೀವ್ ಹೆಂಗ್ ನಿಮ್ಮನ್ನ ನೀವ್ ರೆಪ್ರೆಸೆಂಟ್ ಮಾಡ್ತಿರೋ, ನೀವ್ ಹೆಂಗ್ ಲೈನ್ ನ, ಐ ಡೋಂಟ್ ಥಿಂಕ್ ಸೊ. ನನಗೆ ಲೈಕ್ ಚೀಸಿ ವೇ ನಲ್ಲಿ ಯಾವತ್ತು ಏನೋ ಐ ವಿವೇಕ್ ಕಮ್ ಆನ್ ಲೆಟ್ಸ್ ಗೋ ಔಟ್ ಹಂಗೆ ಅಂತ ಯಾರು ಇಲ್ಲಿವರೆಗೂ ನಾನು ಕೇಳಿಲ್ಲ. ಅಂಡ್ ನಾನು ಬಿಕಾಸ್ ನಾನು ಆ ಇಂಪ್ರೆಷನ್ ಕೊಟ್ಟಿಲ್ಲ ದಟ್ ಯು ನೋ ಓಕೆ ಐ ಕ್ಯಾನ್ ಬಿ ಆಸ್ಕ್ಡ್ ಔಟ್. ಯಾ, ಆಸ್ಕ್ಡ್ ಔಟ್. ನನಗೆ ಇಷ್ಟ ಆಯಿತು ಅಂದರೆ, ಅಂದರೆ ಫ್ರೆಂಡ್ಸ್ ಆಗಿ ಕೇಳಿದ್ದಾರೆ, ಬನ್ನಿ ವಿಲ್ ಗೋ ಹ್ಯಾವ್ ಅ ಕಪ್ ಆಫ್ ಕಾಫಿ ಆರ್ ಯು ನೋ ವಿಲ್ ಲೆಟ್ಸ್ ಗೋ ಔಟ್ ಫಾರ್ ಡಿನ್ನರ್. ಆ್ಯಂಡ್ ನನಗೆ ಇಷ್ಟ ಆದರೆ ನಾನು ಹೋಗ್ತೀನಿ. ಸೊ ಐ ಥಿಂಕ್ ಎಲ್ಲ, ಯಾ, ಇಟ್ಸ್ ಅಪ್ ಟು ಯು. ಆ್ಯಂಡ್ ಅದನ್ನು ತುಂಬ ಯೋಚನೆ ಮಾಡೋದು ಬೇಡ, ಬಿಕಾಸ್ ಇಟ್ಸ್ ಅಪ್ ನಿಮ್ಮ ಕೈಯಲ್ಲಿದೆ, ನೀವು ಹೆಂಗೆ ನಡ್ಕೊತೀರಾ ಅಂತ. ತುಂಬ ಖುಷಿಯಾಗಿದ್ರೆ ಆಬ್ವಿಯಸ್ಲಿ ಇರಿಟೇಟ್ ಆಗುತ್ತೆ, ನಾನು ಬೈದೇ ಬೈತೀನಿ. ಬಟ್ ಅಂಥದ್ದೊಂದು ಚೀಪ್ ಬಿಹೇವಿಯರ್ ಅಂತೂ ಇಲ್ಲಿವರೆಗೂ ಆಗಿಲ್ಲ. So sorry, Babna. Why? I just wanted to be transparent. ಅದಕ್ಕೆ ಕೇಳಬೇಕು. Good. Actually, ಈ ತರದೆಲ್ಲ ಕೇಳಬೇಕು. ಇಟ್ ಇಸ್ ಆಲ್ ಹೆಲ್ದಿ. ಈ ತರ ಮಾತಾಡಬೇಕು ಓಪನ್ ಆಗಿ. ಆಲ್ರೈಟ್, ಸೊ ಹೆಲ್ದಿ ಟಾಕ್ಸ್ ಇನ್ನೂ ಮುಂದುವರಿಯುತ್ತೆ. ಆಯಿಲ್ ಪುಲಿಂಗ್ ಮಾತ್ರ ಅಲ್ಲ, ಹೆಲ್ದಿ ಟಾಕ್ಸು ಇದೆ. ಸೊ ವಾಪಸ್ ಬನ್ನಿ, ಸಾಂಗ್ ರೆಡಿ ಆಗಿದೆ. Watch it. ನೀವೆಲ್ಲ ಆಕ್ಚುಲಿ ನೋಡ್ತಿರ್ತಾರಲ್ಲ, ಭಾವನಾ ಜೊತೆ ಇವರಿಬ್ರೆ ಕಾ 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 ಅಂತ ಮಾತಾಡ್ತಿದ್ದಾರೆ ಅಂತ. ವೆಲ್, ನೀವು ಕಾಲ್ ಮಾಡಿ ಅವ್ರ ಜೊತೆ ಮಾತಾಡ್ಬೋದು. 0804949464. ಅದಕ್ಕಿಂತ ಮುಂಚೆ, ಇವಾಗ ನೀವು ಅವ್ರ ಜೊತೆ ಮಾತಾಡೋಕ್ಕಿಂತ ಮುಂಚೆ ನಮಗೆ ಟ್ಯಾಲೆಂಟ್ ತೋರಿಸ್ಬೇಕು ನೀವು.
ಟ್ಯಾಲೆಂಟ್ ಇಷ್ಟು ದೊಡ್ಡ ದೊಡ್ಡ ಟ್ಯಾಲೆಂಟ್ ಮಧ್ಯ ನಾನು ಏನ್ ಟ್ಯಾಲೆಂಟ್ ತೋರಿಸ್ತೀನಿ. ಓಕೆ, ಇವಾಗ ಆಲ್ ಆಫ್ ಅ ಸಡನ್ ಯಾರೋ ಒಬ್ರು ಡೈರೆಕ್ಟರ್ ಬಂದು ನಿಮ್ಗೆ ಒಂದು ಡೈಲಾಗ್ ಡೆಲಿವರಿ ಮಾಡಮ್ಮ ಅಂದ್ರೆ ಏನ್ ಮಾಡ್ತೀರಾ ನೀವು? ಡೈಲಾಗ್ ಕೂಡಿ ಡೆಲಿವರಿ ಮಾಡ್ತೀನಿ. ಕ್ರಿಯೇಟಿವ್ ಆಗಿ ಡೈಲಾಗ್ಸ್ ಎಲ್ಲ ಹೇಳಕ್ ಬರಲ್ಲ. ಬಟ್ ಗಾಳಿಪಟದ ಯಾವ್ದಾದ್ರು ಒಂದ್ ಡೈಲಾಗ್ ನೆನಪಿದ್ಯಾ? ಗಾಳಿಪಟ ಯಾವ್ದಾದ್ರು ಒಂದ್ ಡೈಲಾಗ್ ನೆನಪಿದ್ಯಾ? ರೀಸೆಂಟ್ ಆಗಿ ದಯವಿಟ್ಟು ಗಮನಿಸಿ ಫುಲ್ ಅಂತ ನೆನಪಿದೆ. ತುಂಬಾ ಜಗಳಾಡ್ತಿರ್ತೀನಿ ಗಂಡನ ಜೊತೆ. ಸೊ ಬೃಂದಾನೇ ನಿಮ್ ಗಂಡ? ಬೃಂದಾನೇ ನಿಮ್ ಗಂಡ? ಲಿಸನ್ ರಘು, ವೇಟ್, ಇದು ಬಿಕಾಸ್ ಟೇಕ್ ಅದೇ ಕ್ರಿಯೆ ಇದೆ ಕ್ಲಬ್. ಏ ನಾನು ಗಂಡ ಅಲ್ಲ, ಇರು ಸ್ವಲ್ಪ ಬೇರೆ ತರ ನಿಂತ್ಕೋತೀನಿ. ಹಂಗೆ ರೋಲಿಂಗ್ ಇದೆ ರಘು ಮುಖರ್ಜಿ ನೋಡಿಲ್ವಾ? ಟೇಕ್ ಅದೇ ಅದಕ್ಕೆ ನಿಂತ್ಕೋತಿದ್ದೀನಿ. ಅಯ್ಯೋ ಏನು ಇವ್ರು ಇಷ್ಟು ಕ್ಲಬ್ ಆಕ್ಷನ್ ಅನ್ಬೇಕು. ಟೇಕ್ ಅಂದ್ಬಿಟ್ರೆ ಆಕ್ಷನ್. ಲಿಸನ್ ರಘು, ಇದು ನನ್ನ ಮನೆ, ಬೇಕಾ ಬಂದರೆ ಮನೆ ಒಳಗೆ ಮನಸ್ಸೊಳಗೆ ಎಂಟ್ರಿ ಇದೆ, ಇಲ್ಲ ಅಂದರೆ ಇಷ್ಟು ಸ್ವೀಟ್ ಆಗಿ ಕರೆದ್ರೆ ಬಂದ್ಬಿಡ್ತೀನಿ, ಇಲ್ಲ ಅಂದರೆ ಗೆಟ್ ಔಟ್. ಸೂಪರ್. ಎನಿವೇಸ್, ಈಗ ಭಾವನ ನಮ್ಮ ಜೊತೆಗಿದ್ದಾರೆ, ಅವ್ರ ಕೈ ಒಂದು ಎರಡು ಸ್ಟೆಪ್ ಹಾಕಿಸ್ದೆ ಹೆಂಗಲ್ವಾ? ಪ್ರೋಗ್ರಾಮ್ ಮುಗಿಸೋದೆ ಕಷ್ಟ. ಸಾಂಗು ರೆಡಿ ಇದೆ, ನೀವು ಡ್ಯಾನ್ಸ್ ಮಾಡಬೇಕು. ಓಕೆ, ನಾನು ನೋಟ್ ಹಾಕ್ತೀನಿ. ನಾನು ಡ್ಯಾನ್ಸ್ ಮಾಡ್ತೀನಿ. ಸದ್ಯ ಯಾರು ಇದು ಸ್ಮಿತಾ ಭಾವನಂಗೆ ನಿನ್ನ ರಾಜ ನಾನು ಸ್ಟೆಪ್ ಹಾಕ್ಸ್ಬಿಡೋಣ. ಒಂದ್ ಪಾಪ್ಯುಲರ್ ಡಿಮ್ಯಾಂಡ್, ಈಗ ಅದೇ ಸಾಂಗ್ ಪ್ಲೇ ಮಾಡ್ತಾ ಇದ್ವಿ, ಪ್ಲೇ ಮಾಡುವ. ಮ್ಯೂಸಿಕ್ ಆನ್, ಮ್ಯೂಸಿಕ್ ಆನ್. ಜಾಗ ಇಲ್ಲ ಇಲ್ಲ. ಡಾನ್ಸ್ ಕಲ್ಸಕ್ ಬರಲ್ಲ ಅಂತ ಎಷ್ಟು ಚೆನ್ನಾಗಿ ಕಲ್ಸಿದ್ರೆ ನಾವು ಇಬ್ರು ಮಾಡಿದೀಗ ಕಾಪಿ ಮಾಡ್ತಿದ್ವಿ. ನಾನು ಕಲ್ಸಲಿಲ್ಲ, ನಾನು ನಿಜ ನಾನು ಕಾಪಿ ಮಾತ್ರ ಮಾಡೋದಕ್ಕೆ ಸಾಧ್ಯ. ಮುದ್ದಾಗಿ ಮುದ್ದುಗಿಣಿ ಪರ್ಫಾರ್ಮ್ ಏನೋ ಮಾಡಿದ್ದಾಯ್ತು. ಸೊ ಇವಾಗ ಸಾಂಗ್ ಹೋಗ್ಬಿಡೋಣ. ಇವಾಗ ರಿಯಲ್ ಸಾಂಗ್ಸ್ ಪ್ಲೇ ಮಾಡ್ತಾ ಇದೀವಿ. ವಾಚ್ ಇಟ್. ವೆಲ್ಕಮ್ ಬ್ಯಾಕ್ ನವರಾತ್ರಿ. ವಿಶೇಷ ಭಾವನಾ ಅವರು ನಮ್ಮ ಜೊತೆಗಿದ್ದಾರೆ. ವೆಲ್, ಭಾವನಾ ಅವ್ರಿಗೆ ತುಂಬ ಪೆಟ್ ನೇಮ್ಸ್ಗಳಿದೆಯಂತೆ. ನಾನು ಕ್ಯೂರಿಯಸ್ ಆಗಿದ್ದೀನಿ, ಏನೇನು ಅಂತ ಕರೀತಾರೆ ನಿಮ್ನ? ಫಸ್ಟ್ ಆಫ್ ಆಲ್, ಇಬ್ರು ಅವಾಗಿನ ಕಚ 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 ಮಾತಾಡ್ತಾನೆ ಇದ್ರು, ಕಾಲರ್ ಮಾತಾಡಿಸ್ತಾನೆ ಇಲ್ಲ. ಅವ್ರ ಜೊತೆ ಮಾತಾಡೋಣ. ಬಟ್ ಪೆಟ್ ನೇಮ್ಸ್, ಆಸ್ ಯು ಆಸ್ಕ್ ಮೀ ದ ಕ್ವೆಶ್ಚನ್, ಪೆಟ್ ನೇಮ್ಸ್ ಅಷ್ಟೊಂದು ಇಲ್ವಲ್ಲ. ಯಾರು ಹೇಳಿದ್ದು ಇಲ್ಲ? ನಿಮ್ನ ಶಿಖಾ ಅಂತ ಕರೀತಾರಂತೆ, ಭಾವು ಅಂತ ಕರೀತಾರೆ. ಶಿಖಾ ಅಂದಿದ್ದು ಅದು ಒಂದ್ ಫಿಲ್ಮ್ಗೆ, ಅವಾಗ ತಮಿಳ್ ಫಿಲಮ್ ಫಸ್ಟ್ ಫಿಲಮ್ ಮಾಡ್ತಾ ಇದ್ದಾಗ ಅವ್ರು ಆಲ್ರೆಡಿ ಭಾವನಾ ಇದ್ರು ಅವಾಗ. ಸೊ ಕನ್ಫ್ಯೂಸ್ ಆಗತ್ತೆ ಬೇಡ ಅನ್ಬಿಟ್ಟು ಅವ್ರ ಹೆಸರಿಟ್ಟಿದ್ದು ಅಂತರ ಸ್ಪ್ರೆಡ್ ಆಗೋಯ್ತು. ಭಾನು ಅಂತಾರೆ, ಹೌದು, ನಮ್ಮ ಮನೇಲಿ ಭಾನು ಅಂತ ಕರೀತಾರೆ. ನಿಮ್ಮ ಮನೇಲಿ ನೀವು ಭಾನು ಆದ್ರೆ ಆಕಾಶ ಯಾರು? ಆಕಾಶನೇ ಭಾನು ಬೇಬಿ. ಯೋಚನೆ ಮಾಡ್ತಿದ್ದೀನಿ. Okay, so Bhavana, tell me, 11 years in the industry, yes. You're still the same sweet little girl, but cinema... No, I'm not the same. You're not the same. ನೀ ತರ್ಲೆ ಆಗಿರಮ್ಮ ಆಯ್ತಾ? ನೀವ್ ನನಗೂ ಆತರ ಹುಡುಗಿರ ಇಷ್ಟ, ನೀವೆಲ್ಲ ಅಂಗಿರಿ. ನಾನು ಸಿನಿಮಾ ಎಂಟರ್ ಆದ್ಮೇಲೆ ಯಾವ್ದಾದ್ರು ಒಂದು ದೊಡ್ಡ ಬದಲಾವಣೆ ಆಗಿದೆ ಅಂದ್ರೆ ವಾಟ್ ಇಸ್ ದಟ್ ಭಾವನಾ? ಟೆಲ್ ಮೀ. ಐ ಥಿಂಕ್ ತುಂಬಾ ಪೇಷನ್ಸ್, ಅದೊಂದು ದೊಡ್ಡ ಬದಲಾವಣೆ. ತುಂಬಾ ಪೇಷನ್ಸ್ ಕಲ್ತ್ಕೊಂಡಿದ್ದೀನಿ. ಓಕೆ, ಐ ಥಿಂಕ್ ದಟ್ ಸೊ ಸಿನಿಮಾದಲ್ಲಿ ಇರಬೇಕಂದ್ರೆ ಸಹನೆ ತುಂಬಾ ಇಂಪಾರ್ಟೆಂಟ್. ತುಂಬಾನೇ ಇಂಪಾರ್ಟೆಂಟ್. ಅಂಡ್ ಯಾ, ಇಂಡಿವಿಜುವಲಿ ಪರ್ಸ್ನಲಿ ಅದೊಂದು ಮೇಜರ್ ಇದು. ಅಂಡ್ ಐ ಬಿಕಮ್ ಮೋರ್ ಕಾನ್ಶಿಯಸ್, ಲೈಕ್ ಡ್ರೆಸ್ಸಿಂಗ್ ಸೆನ್ಸ್ ಆಗ್ಬೋದು, ಹೆಂಗೆ ಮಾತಾಡ್ತೀನಿ. ಅಂಡ್
ಹೆಂಗ್ ರೆಪ್ರೆಸೆಂಟ್ ಮಾಡ್ತೀನಿ ನನ್ನ ಅಂತ ಐ ತಿಂಕ್ ಐ ಬಿಕಮ್ ಮೋರ್ ರೆಸ್ಪಾನ್ಸಿಬಲ್. ಓಕೆ, ಯಾರಾದ್ರೂ ಹೇಳಿದಾರ ವಾಟ್ ಲವ್ಲಿ ಐಸ್ ಇದೆ ನಿಮ್ಗೆ ಅಂತ? ಸೂಪರ್ಬ್. ಆಕ್ಚುಲಿ ನಿಮ್ಗೆ ಕ್ಯಾಮ್ರಲ್ ಕಾಣಿಸ್ತೀವಲ್ವ, ನಾನು ಹಿಂಗೆ ನೋಡ್ತಾ ಇದೀನಲ್ಲ, ಐ ಆಮ್ ಲೈಕ್ ಜಸ್ಟ್ ಲುಕಿಂಗ್ ಅಟ್ ಅವರ್ ಐಸ್. ಬ್ಯೂಟಿಫುಲ್ ಐಸ್. ಥ್ಯಾಂಕ್ ಯು. ಅಯ್ಯೋ, ನಾನ್ ಕಾಳಾಕೋಣ ಅಂದ್ರೆ ನನಗಿನ ಜಾಸ್ತಿ ಕಾಳಾಗ್ತಾ ಇದ್ದಾರೆ. ನೆಕ್ಸ್ಟ್ ನಾನ್ ವಾಪಸ್ ಬಂದ್ಮೇಲೆ ಏನು ಹೇಳ್ತೀನಿ ಪಬ್ಲಿಕ್ ಮುಂದೆ ಹೇಳ್ಬೇಕಪ್ಪ, ಪಬ್ಲಿಕ್ ಮುಂದೆ ಹೇಳ್ತೀನಿ. ಸ್ವಲ್ಪ ಎನರ್ಜಿ ಬೇಕು, ಸಾಂಗ್ಸ್ ಪ್ಲೇ ಮಾಡ್ತಾ ಇದೀವಿ. ವೆಲ್ಕಮ್ ಬ್ಯಾಕ್ ಟು ಗುಡ್ ಮಾರ್ನಿಂಗ್ ಕರುನಾಡು. ನೀವ್ ನೋಡ್ತಾ ಇದ್ದೀರಾ ರಾಜ್ ಮ್ಯೂಸಿಕ್, ನಮ್ ಬ್ಯೂಟಿಫುಲ್ ಗರ್ಲ್ಸ್ ಜೊತೆಗೆ. ಥ್ಯಾಂಕ್ ಯು. ಓಕೆ, ಸೊ ಬೇಸಿಕಲಿ ಆಗ್ಲಿಂದ ಕಾಲರ್ ಬೇಕು ಕಾಲರ್ ಬೇಕು ಅಂತ ಹೇಳ್ತಿದ್ವಿ ಅಲ್ಲ, ಈ ಕಾಲರ್ ಬಂದ್ರೆ ಅವ್ರ ಜೊತೆ ಏನ್ ಮಾತಾಡ್ತೀರಾ ನೀವು? ಆಕ್ಚುಲಿ ಎಲ್ಲರೂ ಕಾಲರ್ಸ್ ನಮಗೆ ಕ್ವೆಶನ್ ಕೇಳ್ತಾರೆ, ಸೊ ಐ ಥಾಟ್ ನಾನು ಕ್ವೆಶನ್ ಕೇಳ್ತೀನಿ. ಓಕೆ, ಹಂಗಾದ್ರೆ ವೈ ಡೋಂಟ್ ಯು ಆಸ್ಕ್ ಅಸ್ ದ ಕ್ವೆಶ್ಚನ್ಸ್, ಏನಾದ್ರು ಕೇಳಿ. ಹೌದಾ, ಬೇಸಿಕಲಿ ಇಲ್ಲಿಗೆ ನಮ್ಗೆ ಯಾರೆಲ್ಲ ಗೆಸ್ಟ್ ಬರ್ತಾರೆ ಅವರು ನಮ್ಗೊಂಥರ ಅವತ್ತಿನ ದಿನದ ಸ್ಟಾರ್. ಸೊ ಇವಾಗ ಭಾವನಾ ಇಸ್ ಅವರ್ ಸ್ಟಾರ್. ಸೊ ನೀವೇನಾದ್ರು ಒಂದ್ ಸವಾಲ್ ಹಾಕೋದಾದ್ರೆ ವಾಟ್ ವಿಲ್ ಯು ಆಸ್ಕ್ ಬೃಂದಾ? ಸ್ಮಿತಾ, ಇಬ್ಬರಿಗೂ ಕೇಳ್ತೀನಿ, ನೋ ಪಾರ್ಶಾಲಿಟಿ. ಓಕೆ ಓಕೆ, ನೀವು ಪಟ್ಟಣ ಅಂತ ಹೆಂಗೆ ಮಾತಾಡ್ತೀರಲ್ಲ, ಮನೇಲಿ ಯಾರು ಈ ಥರ ಮಾತಾಡ್ತಾರೆ, ಲೈಕ್ ಎ ಫಾದರ್ ಅವ್ರ ಮದರ್ ಅವ್ರ ಸಿಸ್ಟರ್ ಬ್ರದರ್? ಆಕ್ಚುಲಿ ಇಬ್ರು ಸೈಲೆಂಟ್ ನಮ್ಮನೇಲಿ. ನಮ್ಮಮ್ಮ ಬೈಬೇಕು, ನಮ್ಮಮ್ಮ ಬೈಬೇಕು ಅಂದ್ರೆ ಮಾತದ್ ನಿಲ್ಸೋದಿಲ್ಲ, ಬೆಳಗ್ಗೆ ಬೈಕ್ ಶುರು ಆದ್ರೆ ಸಂಜೆ ತನಕ ಬೈತಾ ಇರ್ತಾರೆ. ಅದು ಬೈಯೋದಷ್ಟೇ, ಅದರ್ವೈಸ್ ಮಾತಾಡ್ಬೇಕಂದ್ರೆ ಅವರು ನಿಧಾನಕ್ಕೆ ಮಾತಾಡ್ತಾರೆ. ಐ ತಿಂಕ್ ನಾನೇ ಜಾಸ್ತಿ ಟಾಕಟಿವ್ ಅನ್ಸುತ್ತೆ. ಅದೇ ಓಕೆ, ನಿಮ್ಮ ಬಾಯಿಗೆ ಬೆರಳು ಆಗುತ್ತೆ ನಿಮ್ಮ ಕಷ್ಟ. ಅಂಡ್ ಅಂಕಲ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಯ್ಯೋ, ನಿಮ್ಮ ಮನೆ ಬನ್ನಿ, ನಮ್ಮಮ್ಮ ಬೈಬೇಕಾದ್ರೆ ಹೆಂಗ್ ನಾನ್ ಸ್ಟಾಪ್ ಆಗಿ ಬೈತಾರೆ ಅಂತ ಒಳ್ಳೆ ಶತಾಬ್ದಿ ತರ ಹೋಗ್ತಾ ಇರ್ತಾರೆ. ಮತ್ತೆ ನಾನ್ ಸ್ಟಾಪ್ ನೀವು ದಿನಾನು ಹೆಂಗೆ ಮಾತಾಡ್ತಿದ್ರೆ ಅವ್ರು ಯಾವಾಗ್ಲೂ ಅನ್ಸುತ್ತೆ ಹೆಂಗಂತಾರೆ. ಸೊ ಇಟ್ಸ್ ಓಕೆ, ನವರಾತ್ರಿ ಈಸಿ ಇರತ್ತೆ ಕೇಳಿ. ಹಾ, ಈಸಿ ಇರತ್ತೆ ಕೇಳ್ತೀನಿ. ಅಲ್ಲ ಅವಳಿಗೆ ಜಿ ಕೆ ಕೇಳಿ. ಏ ಬೇಡ, ನಾನು ತುಂಬಾ ವೀಕ್ ಅದರಲ್ಲಿ. ಅದಕ್ಕೆ ಗೊತ್ತು ನನಗೆ. ಓಕೆ, ನಿಮ್ಮ ತಾಯಿ ಭಾವನಾ ಅಂತ ನಿಮಗೆ ಹೆಸರಿರಬೇಕು ಅಂತ ತುಂಬಾ ಆಸೆ ಇತ್ತಂತೆ. ನೀವು ನೋ, ನಂಗೆ ಭಾವನಾ ಬೇಡ, ನಂಗೆ ಬೃಂದಾ ಬೇಕು ಅಂದ್ರಂತೆ. ವೈಯ ಪೆದ್ದಿ ಯಾಕೆ? ಭಾವನಾನೇ ಚೆನ್ನಾಗಿರೋದು, ಭಾವನಾ ಸ್ಕ್ವೇರ್ ಆಗಿರೋದಲ್ಲ ಗೊತ್ತು. ಬಟ್ ನನಗೆ ಏನೋ ಬೃಂದ, ಐ ಮೀನ್ ನಾನು ಇವಾಗಿನ್ನ ಚಿಕ್ಕೋಳಿದ್ದೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ಇಬ್ರು ಗಲಾಟೆ ಮಾಡ್ತಿದ್ರು, ನಮ್ಮಪ್ಪ ಇಲ್ಲ ಬೃಂದಾ ಅಂತಾನೆ ಇಡಬೇಕು ಅಂತ, ನಮ್ಮಮ್ಮ ಭಾವನಾ ಅಂತ ಇಟ್ಕೊಳ್ಳೆ ಚೆನ್ನಾಗಿರುತ್ತೆ ಅಂತ. ಅಲ್ಲ, ಮೂರ್ ತಿಂಗಳ ಮಗುಗಿದೆಲ್ಲ ಗೊತ್ತಿಲ್ಲ. ಅಲ್ಲ ಅಲ್ಲ, ಅದನ್ನೇ ಹುಟ್ಟ ಆದ್ಮೇಲೆ ಈ ತರ ವಿಷಯಗಳು ಬಂತಲ್ಲ ಅವಾಗ. ಆಕ್ಚುಲಿ ನೀವು ಕೇಳಿಸ್ಕೊಳ್ತೀನಿ, ಬೃಂದಾ ಭಾವನಾ ಅಂತ ಹೆಸರಿಕೊಳ್ಳಕ್ಕೆ ನಿಮ್ ತಾಯಿಗೆ ತುಂಬಾ ಇಷ್ಟ ಆಯ್ತು ನಿಮಗೆ ಹೆಸರಿಡ್ಬೇಕು ಅಂತ? ಅದಂತ ಹೇಳಿ ಗೊತ್ತಿಲ್ಲ, ಮಕ್ಕಳನ್ನ ಕೇಳಿ ಹೆಸರಿಡ್ತಾರೆ ಅಂತ ಫುಲ್ ಕನ್ಫ್ಯೂಷನ್. ನಂಗೆ ನಿಜ ಕನ್ಫ್ಯೂಸ್ ಆಗ್ತದೆ. ಇಲ್ಲ, ಇವಾಗ ನಾನು ಇಬ್ರು ಶೋ ಮುಗಿಸ್ಕೊಂಡ್ ಮನೆಗೆ ಹೋದ ತಕ್ಷಣ ನಮ್ಮ ಮಮ್ಮಿ ಕೇಳ್ಬಿಟ್ಟು ನಿಮ್ಗೆ ಕಾಲ್ ಮಾಡ್ಬಿಟ್ಟು ಕಾಲ್ ಮಾಡ್ಬಿಟ್ಟು ಹೇಳಿ ನನಗೆ. ಡನ್ ಡನ್, ಸರಿ. ಈಗ ಸಾಂಗ್ ಪ್ಲೇ ಮಾಡ್ತಾ ಇದೀವಿ. ವಾಚ್ ಇಟ್. ಭಾವನಾ ಅವ್ರು ನಮ್ಮ ಜೊತೆಗಿದ್ದಾರೆ. ವೆಲ್, ಭಾವನಾ ಅವರೇ, ನಿಮ್ ಡ್ರೀಮ್ ಅಲ್ಲಿ ಅವಾಗ ಅವಾಗ ಒಬ್ಬ ಹುಡುಗ ಬರ್ತಾರಂತೆ. ಓ, ಆ ಹುಡುಗ? ಎಸ್, ಫಸ್ಟ್ ಕ್ರಶ್ ಅಂತ ಹೇಳಿದ್ರೆ ಆ ಹುಡುಗ ಅಲ್ಲಮ್ಮ, ಆ ಇನ್ನೊಂದು ಹುಡುಗ ಇದಾನಲ್ಲ. ಒಂದೇ ಹುಡುಗ ಯಾರದು? ಒಂದೇ ಹುಡುಗ ಬರ್ತಾರೆ. ಡ್ರೀಮ್ ಬಾಯ್ ಹಿಂಗಿರ್ಬೇಕು ಹಂಗಿರ್ಬೇಕು, ಇಟ್ಸ್ ಆಲ್ ಓವರ್ ರೇಟೆಡ್. ಚೆನ್ನಾಗಿದ್ರೆ ಸಾಕು, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇರಬೇಕು, ಅಂಡ್ ಲೈಕ್ ಲಿವ್ ಅಂಡ್ ಲೆಟ್ ಲಿವ್. ಅಪ್ಲಿಕೇಶನ್ಸ್ ಹಾಕ್ಬೋದಾ? ಓಪನ್ ಮೈಂಡೆಡ್ ಆಗಿರ್ಬೇಕು. ಸದ್ಯಕ್ಕೆ ಬೇಡ. ಬೇಡ, ಇನ್ಯಾವಾಗ ಹಾಕೋದು? ನವರಾತ್ರಿ ಒಳ್ಳೆ ಟೈಮ್ ಹೇಳ್ರಿ, ಬಾಕ್ಸ್ ಓಪನ್ ಮಾಡಿಸ್ತಾ ಇದೀವಿ. ನವರಾತ್ರಿ ಬರೀ ಹುಡುಗಿರು ಡಾಂಡ್ಯ ಮಾಡ್ತಿರ್ತಾರೆ, ಎಲ್ಲಿ ಹುಡುಗರಲ್ಲಿ ಸಿಗ್ತಾರೆ ಅಲ್ಲಿ. ಇಲ್ಲ, ಡಾಂಡ್ಯ ನೈಟ್ಸ್ ಗೆ ಬಾಯ್ಸ್ ಬರ್ತಾರೆ ಗೊತ್ತಿಲ್ವಾ? ಅಯ್ಯೋ, ನನ್ನೇ ಯಾಕೋ ಸಿಗಾಕ್ಸಂಗಿದ್ದಾರೆ. ಇಟ್ಸ್ ಓಕೆ. ಈಗ ಗುಡ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಸಿನಿ ಟಾಕ್. ಓಕೆ, ಭಾವನಾ ಇಸ್ ಅ ಬ್ಯೂಟಿಫುಲ್ ಡಾನ್ಸರ್, ನಮ್ಮೆಲ್ರಿಗೂ ಗೊತ್ತು. ಆ್ಯಂಡ್ ಅಫ್ಕೋರ್ಸ್ ನಿಮ್ಮದೇ ಆದಂಥ ಒಂದು ಆ್ಯಕ್ಟಿಂಗ್ ಸ್ಕಿಲ್ಸಿಂದ ನಿಮ್ಗೊಂದಿಷ್ಟು ಫಾಲೋವರ್ಸ್ ಇದ್ದಾರೆ. ಬಟ್ ಬರ್ತಾ ಬರ್ತಾ ನೀವು ಡಾನ್ಸರ್ ಆಗಿರೋದ್ರಿಂದ ಸಿನಿಮಾಗಳಲ್ಲಿ ಬರೀ ನಿಮಗೆ ಸ್ಪೆಷಲ್ ಸಾಂಗ್ಸ್ ಕೊಡ್ತಾ ಬಂದರೆ ನಿಮ್ಮ ಒಪಿನಿಯನ್ ಏನು, ಅದು ಓಕೆನಾ, ಅಥವಾ ಇಲ್ಲ ನನಗೆ ಸೋಲೋ ಹೀರೋಯಿನ್ ಥರನೇ ಪಾತ್ರಗಳು ಬೇಕಾ?
ವುಡ್ ಯು ಚೂಸ್? ಸ್ಪೆಷಲ್ ಸಾಂಗ್ಸ್ ನಾನು ಎಲ್ಲರಿಗೂ ಮಾಡಲ್ಲ. ಮಾಡಿದ್ದು ಶಿವಣ್ಣ ಜೊತೆ ಇತ್ತು ಅಂತ ಮಾಡಿದೆ ಒಂದು ವಿಲನ್ ಅಲ್ಲಿ. ಅಂಡ್ ಶರಣ್ ಅವರು ಇಸ್ ಮೈ ಸ್ವೀಟ್ ಹಾರ್ಟ್, ನಂಗೆ ತುಂಬಾನೇ ಇಷ್ಟ ಅವರು. ಅಂಡ್ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಫಿಲಮ್ ಅಲ್ಲಿ. ಅಂಡ್ ಅವ್ರು ಕೇಳಿದಾಗ ನನಗೆ ನಿಜವಾಗ್ಲೂ ನೋ ಅನ್ನಕ್ಕಾಗಲಿಲ್ಲ. ಸೊ ಅದರ್ವೈಸ್ ನೋ, ನನಗೆ ಸ್ಪೆಷಲ್ ಅಪಿಯರೆನ್ಸಸ್ ಸ್ಪೆಷಲ್ ಸಾಂಗ್ಸ್ ಮಾಡಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ. ಐ ವಾಂಟ್ ಟು ಡೂ ಮೀನಿಂಗ್ಫುಲ್ ರೋಲ್ಸ್. ಓಕೆ, ಸೊ ಅದ್ರಲ್ಲಿ ಸೋಲೋ ಹೀರೋಯಿನ್ ಆಗಬೇಕು ಅಂತ ಏನಿಲ್ಲ, ಒಳ್ಳೆ ಪಾತ್ರ ಬರಬೇಕು. ಸೋಲೋ ಆಬ್ವಿಯಸ್ಲಿ ಎಲ್ಲರಿಗೂ ಇರುತ್ತೆ ಆಸೆ, ಯುನೋ. ಅಂಡ್ ಐ ಥಿಂಕ್ ನನಗೊಂದು ಫುಲ್ ಫಿಲಮ್ ನನ್ನ ಶೋಲ್ಡರ್ಸ್ ಮೇಲೆ ನಾನು ಕ್ಯಾರಿ ಮಾಡ್ಬೋದು. ಬಟ್ ನಾನು ಸ್ಟಾರ್ಟ್ ಮಾಡಿದ್ದು ಮೂರು ಜನ ಇದ್ವಿ ನಾವು, ಆರು ಜನ ಆಕ್ಚುಲಿ ಆಕ್ಟರ್ಸ್ ಸೇರಿ. ಸೊ ಐ ಥಿಂಕ್ ಆ ಥರ ಇನ್ಸೆಕ್ಯೂರಿಟಿ ಅಂತ ಏನಿಲ್ಲ. ನನ್ನ ಪಾತ್ರ ಮೀನ್ ನನಗೆ ಗೊತ್ತಿರಬೇಕು ನಂದೇನು ಅಂತ. ಅಂಡ್ ಇಫ್ ಐ ಆಮ್ ಹ್ಯಾಪಿ ವಿತ್ ಇಟ್ ಐ ವಿಲ್ ಗೋ ಅಹೆಡ್. ಆರ್ ಜನದ ಪಾತ್ರದಲ್ಲೂ ಕೂಡ ಪಾವ್ನಿ ಪಾತ್ರ ತುಂಬಾನೇ ಪ್ಲಸ್ ಪಾಯಿಂಟ್ ಹೈಲೈಟ್ ಆಗಿದೆ. ಇಟ್ಸ್ ಟು ಡೌಟ್. ಯಾ, ಸೋ ದಟ್ ಡಸಂಟ್ ಮ್ಯಾಟರ್. ಓಕೆ, ಸೊ ಅವರ ಪರ್ಸನಲ್ ವಾರ್ಡ್ರೋಬ್ ಬಗ್ಗೆ ನನಗೆ ಇವಾಗ ಕಣ್ಣು ಬಿದ್ದ್ಬಿಟ್ಟಿದೆ. ನೋಡ್ತಾ ಇದ್ದೇ ಶಿ ಹ್ಯಾಸ್ ಬ್ಯೂಟಿಫುಲ್ ಕಲೆಕ್ಷನ್. ಸೊ ವಾಪಸ್ ಬಂದ್ಮೇಲೆ ಹೇಳಿ ಆಯ್ತಾ? ಈಗ ಸಾಂಗ್ ಬ್ರೇಕ್ ತಗೊಳ್ಳೋಣ. ಡನ್, ವಾಚ್ ಇಟ್. ವೆಲ್ಕಮ್ ಬ್ಯಾಕ್, ಗುಡ್ ಮಾರ್ನಿಂಗ್ ಕರ್ನಾಡು. ಅಂಡ್ ಇದು ಲಾಸ್ಟ್ ಸೆಗ್ಮೆಂಟ್ ಅಂದ್ರೆ ನಂಗೆ ಹೋಗ್ಬೇಕಾ? Actually, I'll miss you guys, but... Miss you girls? Miss you girls. But yeah, hope. ಓಕೆ, ಸೊ ವಾರ್ಡ್ರೋಬ್ ಬಗ್ಗೆ ಮಾತಾಡ್ತಿದ್ವಿ. ಈಗಿನ ಹೀರೋಯಿನ್ ಎಲ್ಲರೂ ವೆಲ್ ಗ್ರೂಮ್ಡು, ಅವ್ರ ಪರ್ಸನಲ್ ಹೈಜೀನ್ ಇಂದ ಹಿಡಿದು ಪರ್ಸನಲ್ ವಾರ್ಡ್ರೋಬ್ ಕಲೆಕ್ಷನ್ ಇಂದು ಎಲ್ಲವೂ ಚೆನ್ನಾಗಿರುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತಾರೆ ಭಾವನಾ? ನನಗೆ ಆಕ್ಚುಲಿ ಕ್ಲೋತ್ಸ್ ತುಂಬಾನೇ ಇಷ್ಟ. ಐ ಲವ್ ಕ್ಲೋತ್ಸ್. ಅಂಡ್ ಎಸ್ಪೆಷಲಿ ಇವಾಗ ಅಂತೂ ಇನ್ನ ಇನ್ನೂ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಚಾನ್ಸ್ ಇದೆ ನಮಗೆ. ಸೊ ಅಂದರೆ ತುಂಬ ಡಿಸೈನರ್ಸ್ನ ಅವ್ರನ್ನ ಇವ್ರನ್ನ ಫಾಲೋ ಮಾಡ್ತೀನಿ ನಾನು. ಆ್ಯಂಡ್ ಆ್ಯಕ್ಟರ್ಸಸ್ ಹೂ ಆರ್ ಗುಡ್ ಇನ್ ಡ್ರೆಸ್ಸಿಂಗ್ ಸೆನ್ಸ್ ಅವ್ರನ್ನ ಫಾಲೋ ಮಾಡ್ತೀನಿ. ಆ್ಯಂಡ್ ಐ ಥಿಂಕ್ ಎಲ್ಲರೂ, ಇಟ್ಸ್ ನಾಟ್ ಬಿಕಾಸ್ ನಾನು ಆ್ಯಕ್ಟರ್ ಅಂತ ಅಲ್ಲ, ಬಟ್ ತುಂಬ ಜನ ಔಟ್ಸೈಡ್ ಫಿಲಮ್ ಇಂಡಸ್ಟ್ರಿ ಆಲ್ಸೋ ಎಷ್ಟೊಂದು ಜನ ಒಂದು ಟೇಸ್ಟ್ನ ಡೆವಲಪ್ ಮಾಡಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ ನೈಸ್, ನೋ, ಖುಷಿ ಆಗುತ್ತೆ. ಓಕೆ, ನಿಮ್ಮ ವಾರ್ಡ್ರೋಬಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಡ್ರೆಸ್ ಅಂದರೆ ಎಷ್ಟು ಬೆಲೆದಿದೆ? Tell me, yav brand athwa yav label, tell me which is your like most expensive dress. Nanku Delhi inda nan friend designer Anil anta idare, he stitched a dress for me. I think that was 18k or something. Wow, super. ಇವಾಗ ಸದ್ಯಕ್ಕೆ ನನ್ನ ಒಂದು ಪರ್ಸನಲ್ ಕ್ವೆಶನ್, ನಿಮಗೆ ಇವಾಗ ಡ್ರೆಸ್ಸಸ್ ಎಲ್ಲ ತುಂಬಾ ಶಾಪಿಂಗ್ ಮಾಡ್ತೀನಿ ಅಂತ ಹೇಳಿದ್ರಿ, ನೀವು ಜಾಸ್ತಿ ಡೈರೆಕ್ಟ್ ಆಗಿ ಹೋಗಿ ಶಾಪ್ ಮಾಡಕ್ ಇಷ್ಟಪಡ್ತೀರಾ ಆನ್ಲೈನ್ ಅಲ್ಲೇ? ಆನ್ಲೈನ್ ಮೋಸ್ಟ್ ಆಫ್ ಆನ್ಲೈನ್, ಬಿಕಾಸ್ ಫಸ್ಟ್ ಆಫ್ ಆಲ್ ಟೈಮ್ ಇಲ್ಲ ಹೋಗಕ್ಕೆ ಶಾಪ್ ಮಾಡಕ್ಕೆ ಟ್ರೈ ಮಾಡಕ್ಕೆ ಎಲ್ಲ, ಬಿಕಾಸ್ ಆನ್ಲೈನ್ ಇಸ್ ಸೋ ಈಸಿ. ಇವಾಗ ರಿಟರ್ನ್ ಮಾಡಬಹುದು ನೀವು, ಎಕ್ಸ್ಚೇಂಜ್ ಇದೆ. ಸೊ ಐ ಥಿಂಕ್ ದಟ್ ಇಸ್ ಮೋರ್ ಈಸಿ. ಬಟ್ ಮೋರ್ ದೆನ್ ಶಾಪಿಂಗ್ ಆನ್ಲೈನ್, ನನಗೆ ಇಷ್ಟ ಆಗೋದು ಕಸ್ಟಮೈಸ್ಡ್. ಇದಕ್ಕೆ ಈ ಈವೆಂಟ್ಗೆ ಇಲ್ಲ ಈ ಹಬ್ಬಕ್ಕೆ ನನ್ನ ಫ್ರೆಂಡ್ಗೆ ಹೇಳಿದ್ರೆ ಅವ್ರು ಒಳ್ಳೇದು ಅವರೇ ಡಿಸೈನ್ ಮಾಡ್ಕೊಂಡು ಕೊಡ್ತಾರೆ, ಕಸ್ಟಮೈಸ್ಡ್ ಆಗಿ ನಮಗೆ ಅಂತ ಇರುತ್ತಲ್ಲ. ಗೊತ್ತಿರಲಿ, ಭಾವನಾ ಅವ್ರ ಫ್ರೆಂಡ್ಸ್ ಎಲ್ಲರೂ ಡಿಸೈನರ್ಸ್ ಅಂತೆ. ಸೊ ಅವರು ಅವಾಗ ಮೋಸ್ಟ್ ಆಫ್ ಡಿಸೈನ್ ಮಾಡ್ತಾರೆ. ಓಕೆ, ಸೊ ಭಾವನಾ ಟೆಲ್ ಮೀ, ಹೇಗಿತ್ತು ಶೋ, ಇಷ್ಟ ಆಯ್ತಾ? ಹೌ ವಾಸ್ ಇಟ್ 2 ಅವರ್ಸ್ ಹಿಯರ್? ಯು ಮೇಡ್ ಮೈ ಮಾರ್ನಿಂಗ್ ಸೋ ಬ್ರೈಟ್. ಹೇಳ್ಕೊಟ್ಟಂಗೆ ಹೇಳ್ತಾ ಇದಾರೆ. ಡೈಲಾಗ್ ಬರುತ್ತೆ ನನ್ಗೆ. ನಾನು ರಿಯಲಿ ವೆರಿ ಸ್ವೀಟ್ ಆಫ್ ಯು ಗರ್ಲ್ಸ್, ತುಂಬಾ ಖುಷಿ ಆಯ್ತು ಬಂದು. ಅಂಡ್ ಬೆಳಗ್ಗೆ ಬೆಳಗ್ಗೆನೆ ಇಷ್ಟು ಎನರ್ಜೆಟಿಕ್ ಆಗಿ, ಏನೋ ನಂಗೆ ಗೊತ್ತು ನಿಮ್ಗೆ ನೆಕ್ಸ್ಟ್ ಇನ್ನ ತುಂಬಾ ಶೋಸ್ ಇರುತ್ತೆ ಮಾಡಕ್ಕೆ, ಸೊ ಈ ಎನರ್ಜಿನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ ನೀವು, ಶೋ ಚೆನ್ನಾಗಿ ಬರ್ಲಿ ಅಂತ. ಸೊ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ, ಥ್ಯಾಂಕ್ಸ್ ಅ ಲಾಟ್. ಅಂಡ್ ಮತ್ತೊಮ್ಮೆ ರಾಜ್ ಮ್ಯೂಸಿಕ್ ವೀಕ್ಷಕರಿಗೆ ದಸರಾ ಹಬ್ಬದ ಶುಭಾಶಯ. ಅಂಡ್ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗೂ ಆಲ್ ದಿ ಬೆಸ್ಟ್. ಹಿಂದಿಲಿ ಬೇರೆ ಯಾವುದೋ ಬೈಪಾಸ್ ರೋಡ್ ಅಂತ ಸಿನಿಮಾ ಮಾಡ್ತಿದ್ರೆ, ಲುಕ್ಸ್ ವೆರಿ ಪ್ರಾಮಿಸಿಂಗ್ ಅಂಡ್ ಥ್ರಿಲ್ಲಿಂಗ್. ಆಲ್ ದಿ ಬೆಸ್ಟ್ ಭಾವನಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಯು ನೋ ವಾಟ್, ಹೋಗಿ ಅವರು ಹೊಸದೊಂದಿಷ್ಟು ಆನ್ಲೈನ್ ಆ್ಯಪ್ಸ್ ಇದು ಏನಂತಾರೆ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ಶಾಪಿಂಗ್ದು. ಸೊ ಯು ಹ್ಯಾವ್ ಟು ಶೋ ಮಿ ಆಲ್ ದಟ್. ಆಯ್ತಾ, ನಾವು ಹೋಗೋಣ. ಓಕೆ, ಸಿ ಯು ಗೈಸ್ ಟುಮಾರೋ. ನಾಳೆ ಮತ್ತೆ ಬಾಯ್. ಹ್ಯಾವ್ ಅ ಗ್ರೇಟ್ ಡೇ.